ಕಾಲೇಜ್ನಲ್ಲಿ ಗ್ರಾಮದೇವತೆ ಚಿತ್ರದ ಮೂಲಕ ಬಾಲನಟನಾಗಿ ಅಂಬೆಗಾಲಿಟ್ಕೊಂಡು ಚಿತ್ರರಂಗಕ್ಕೆ ಬಂದೆ. ಅಲ್ಲಿಂದ ಕ್ಯಾರೋ ಫುಟ್ಪಾತ್ವರೆಗೂ ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದಿರ. ನಾನು ಇಲ್ಲಿವರೆಗೂ ಏನೇ ಸಾಧನೆ ಮಾಡಿದ್ರೂ ಅದು ನಿಮ್ಮೆಲ್ಲರ ಬೆಂಬಲದಿಂದ ಅನ್ನೋದನ್ನು ನಾನು ಯಾವತ್ತೂ ಮರ್ತಿಲ್ಲ. ಈಗ 6 ವರ್ಷಗಳ ನಂತರ ಈ ಚಿತ್ರದಿಂದ ಮೊಟ್ಟ ಮೊದಲನೇ ಬಾರಿಗೆ ನಾಯಕನಾಗಿ ನಿಮ್ಮೆದುರು ಬಂದಿದ್ದೀನಿ. ಎಂದಿನಂತೆ ನನ್ನ ಹರಿಸಿ ಹಾರೈಸಿ ಆಶೀರ್ವದಿಸಿ. ಇಂತಿ ನಿಮ್ಮ ಪ್ರೀತಿಯ ಕಿಶನ್. ಕಿಶನ್ ತಾಳಿಕೋಟಿ ರಾಜು ತಾಳಿಕೋಟಿ ರೀ. ಇಷ್ಟು ದಿವಸ ಪಾತ್ರ ಮಾಡ್ತಿದ್ದವ ಇವತ್ತು ಸೂತ್ರ ಹಿಡ್ಕೊಂಡು ಸೂತ್ರಧಾರಿಯಾಗಿ ಒಂದು ಕತ್ತಿ ಹೇಳಾಕಂತ ಬಂದೀನಿ. ಕತ್ತಿ ಅಂದ್ರ ಅಂತಿಂತ ಕತ್ತಿ ಅಲ್ರಿ, ಮತ್ತ ಹುಟ್ಟು ಸಾವಿನ ನಡವಾರ್ಕ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗ ಒಂದು ಸಣ್ಣ ಸೈಕಲ್ ಗ್ಯಾಪ್ನ್ಯಾಗ ಬಂದ ಮಾಯಾಗೋ ಸ್ವೀಟ್ ಏಜ್ ಅಂದ್ರ ಟೀನೇಜ್ ಕತ್ತಿ ರೀ. ಏಜ್ ಆಫ್ ಕನ್ಫ್ಯೂಷನ್, ಫುಲ್ ಆಫ್ ಡಿಸ್ಟ್ರಾಕ್ಷನ್, ತಲೆ ತುಂಬ ಟೆನ್ಷನ್. ಈ ವಯಸ್ಸಿನ್ಯಾಗ ಇದಕ್ಕೆ ಸಿಗ್ಲಿಲ್ಲರಿ ಸೊಲ್ಯೂಷನ್. ಬಾಲ್ಯಕ್ಕೆ ಬಾಯ್ ಬಾಯ್ ಅಂತೈತಿ ಈ ವಯಸ್ಸು, ಹರಿಯಕ್ಕೆ ಹಲೋ ಹಾಯ್ ಅಂತ ಕರಿತೈತಿ ಈ ವಯಸ್ಸು. ಅವನಾಪ್ನ ಈ ಟೀನೇಜ್ ಈ ವಯಸ್ಸನ ಒಂಥರ ರೀ. ಗತಿ ಅಂದ ಮೇಲೆ ಒಬ್ಬ ಹೀರೋ ಇರಾಕಬೇಕಲ್ರಿ, ಅವನ ಹೆಸರು ಆರ್ಯ ರೀ. ಈಗ ಅವನಿಗೆ 16 ವರ್ಷ ಅಂದ್ರ ಕೇರಾ ಟೀನೇಜ್ ರೀ. ಫೋಟೋ ಹಳೇದ್ ಹಚ್ಚಿಯಲ್ಲಿ ತೆಗೆದು ಹಾಕಿದ್ದು 16 ವರ್ಷದ ಫೋಟೋ ಹಚ್ಚೋಲೆ ಮಂಗ್ಯ ನನ್ನ ಮಗನ. ಇದು ಈಕಿ ಫ್ಲಾಶ್ ಬ್ಯಾಕ್ ಫೋಟೋ, ಈಗಾಕಿ ದೊಡ್ಡಕ್ಕೆ ಆಗ್ಯಾಳ. ಈಕಿದು ಟೀನೇಜ್ ವಯಸ್ಸು, ಹುಡುಗನಿಗೆ ಪ್ರಪೋಸ್ ಮಾಡೋ ಕನಸು, ಮತ್ತ ಆ ಲೆಟರ್ ಕೊಡೋ ಮನಸ್ಸು. ಆ ಲೆಟರ್ ಅಂದ್ರೆ ಗೊತ್ತಾತಲ್ಲ ಆ ಲೆಟರ್. ನೀನು ಆರ್ಯ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಹೇಳ್ಬಿಡದಪ್ಪ. ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳೋ, ನಾನ್ ರೆಡಿ ಇದ್ದೀನಿ ಪ್ರಪೋಸ್ ಮಾಡೋದಕ್ಕೆ. ಕೊಂಡ್ಬಿಡ್ತೀನಿ ಕಣಿ. ಆ ರಾಕೇಶ್ ಈ ನಡುವೆ ಸಿಕ್ಕಾಪಟ್ಟೆ ತರಲೆ ನನ್ ಮಗ ಆಗ್ತಾವ್ನೆ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ನೆಗ್ಲೆಕ್ಟ್ ಮಾಡೋ. ಸರಿ, ನನ್ನ ಆರ್ಯನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಪ್ಲೀಸ್. ಆ ಪೆದ್ದು ನನಗ ಆ ಲೆಟರ್ ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ. ಕೊಡ್ಲಿಲ್ಲ ಅಂದ್ರೆ
ಬಾಸ್ಕೆಟ್ಬಾಲ್ ಅಂದ್ರೆ ತುಂಬಾ ಇಷ್ಟ, ಬಾ ಆಡೋಣ. ಲೇ ಮಂಗ್ಯಾನ ಮಗನ, ಬಾಸ್ಕೆಟ್ಬಾಲ್ ಗೀಳಿಗೆ ಬಿದ್ದು ಹಾಳಾಗ ವಾದಿಯಲ್ಲಿ ಕೈ ತೆಗೆಯತ್ತಾಗ ಈಗ ಸುಧಾರಿಸಕತ್ತಿದಿ, ಸುಮ್ಮನ ಹಣ್ಣು ಹೋಗಣ ಇಲ್ಲಿಂದ. ಅದಕ್ಕಪ್ಪ ಹೇಳುದು, ಈ ಟೀನೇಜ್ ಹುಡುಗಿಯರ ಸಹವಾಸ ಮಾಡಬೇಕಾದ್ರೆ ಈ ಟೀನೇಜ್ ಹುಡುಗರು ಆಗದೆ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಗೊತ್ತೇನಲ್ಲಿ, ಈ ಹುಡುಗಿಯರು ಹುಡುಗರಿಗಿಂತ 3 ವರ್ಷ ಮುಂಚೆನ ದೊಡ್ಡವರಾಕಾರ. ಅಬಾಬಾಬಾಬ, ನಾ ಹೇಳಿದ್ದ ಹಂಗಲ್ಲಲ್ಲಿ, ಹುಡುಗಿಯರಿಗೆ 18 ವರ್ಷಕ್ಕೆ ಮದುವೆ ಮಾಡ್ತಾರ, ಇನ್ನು ಈ ಮಂಗ್ಯಾನ ಮಕ್ಕಳು ಹುಡುಗರಿಗೆ 21 ವರ್ಷಕ್ಕೆ ಮದುವೆ ಮಾಡ್ತಾರ. ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತೀಯಾ? ಓಕೆ ಅಂಜಲಿ, ಬಾಯ್. ಕಣ್ಣಾಗ ಕಣ್ಣಿಟ್ಟು ಟೀನೇಜ್ ಹುಡುಗ ನೋಡ್ಲೇಬಾರ್ದು. ಹಂಗ ನೋಡಿರೋ ಆರ್ಯಾನ ಕತಿ ಏನಾತು ಅನ್ನೋದ ಮುಂದೆ ನೀವ ನೋಡ್ರಿ. ಬಾಯ್ ಬಾಯ್. ಹಾಯ್ ಆರ್ಯಾ. ಹಾಯ್ ಅಂಜಲಿ. ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂಜಲಿ. ನೀನು ತುಂಬಾ ಚೆನ್ನಾಗಿ ಹಾಡ್ ಹೇಳ್ತೀಯ ಆರ್ಯಾ. ಆರ್ಯಾ, ನನ್ ಡ್ರೀಮ್ ಏನ್ ಗೊತ್ತಾ, ಒಂದಿನ ನೀನ್ ಫೇಮಸ್ ಸಿಂಗರ್ ಆಗ್ಬೇಕು. ಆಗ್ತೀಯ? ಆಗ ನಿನ್ ಫಸ್ಟ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಕ್ಕೆ ನಿನ್ ಜೋಡಿಯಾಗಿ ನಾನೇ ಬರಬೇಕು. ಹೇ ಆರ್ಯಾ, ನೀನ್ ಫೇಮಸ್ ಆದಾಗ ಈ ಅಂಜಲಿನ ಮರ್ತೋಗಲ್ಲ ತಾನೆ? ಕಮಾನ್ ಅಂಜಲಿ. ಬೇಡ ಆರ್ಯಾ, ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅನ್ಕೋತಾರೆ. ಏನ್ ಅನ್ಕೋತಾರೆ? ಒಂದ್ ವಯಸ್ಸಿಗೆ ಬಂದಿರೋ ಹುಡ್ಗಿ ಜಡೆನ ರೋಡಲ್ಲಿ ಎಳಿತಾನೆ ಅಂದ್ರೆ ಅವನೊಳ್ಗೆ ಆ ಲೆಟರ್ ಕೊಟ್ಟಿದ್ದಾನೆ ಅಂತ ಅನ್ಕೋತಾರೆ. ಆ ಲೆಟರ್? ಓಕೆ ಆರ್ಯಾ, ಹುಡುಗಿಗೆ ಕೊಟ್ಟಿದ್ಯಾ? ಇಲ್ಲ ಅಂಜಲಿ, ನೀನ್ ಯಾವತ್ತಾದ್ರೂ ಆ ಲೆಟರ್ನ ಯಾರಾದ್ರೂ ಹುಡುಗನ್ ಕೊಟ್ಟಿದ್ಯಾ? ಇಲ್ಲ, ಆದ್ರೆ ಸದ್ಯದಲ್ಲೇ ಕೊಡ್ತೀನಿ. ಯಾಕೆ? ಯಾಕಂದ್ರೆ ಅಪ್ಪೆದ್ದು ಆ ಲೆಟರ್ನ ನನಗೆ ಕೊಡ್ತಿಲ್ಲ ಅದಕ್ಕೆ. ಹಾಗಂದ್ರೆ ಬಾಯ್ ಆರ್ಯಾ. ಹೇ ಅಂಜಲಿ, ನಿಲ್ಲು. ಆ ಲೆಟರ್ ಯಾರು ಕೊಡ್ತೀಯ ಅಂತ ಹೇಳಲೇ ಇಲ್ಲ. ಕಮಾನ್ ಅಂಜಲಿ. ಸರಿಯಾಗಿ ಗುದ್ನಲ್ಲ ಅಪ್ಪ. ಅದೇನೋ ಹೇಳ್ತಾರಲ್ಲ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ, ಅದೇನೋ ಬಂದವಳಿಗೆ ಏನೂ ಕಾಣೋದಿಲ್ಲ ಅಂತ. ಮಗ, ನೀನ್ ಸ್ವಲ್ಪ ಜೋರಾಗಿ ಇಕ್ಕರಿಸಿದ್ರೆ ಇರ್ತಿರ್ಲಿಲ್ವಲ್ಲಪ್ಪ. ಒಂದ್ ಟೀನೇಜ್ ಹುಡುಗ ಅವನ್ ಹುಡುಗಿನ ಕೇಳ್ತಾನೆ, ನೀನ್ ಯಾರಿಗೂ ಆ ಲೆಟರ್ ಕೊಟ್ಟಿಲ್ವಾ ಅಂತ. ಅಯ್ಯೋ, ಯಾವ ಲೆಟ್ರ ಅವಾಗಪ್ಪ? ಆ ಲೆಟ್ರ? ಆಮೇಲೆ ಆ ಹುಡುಗಿ ಹೇಳ್ತಾಳೆ, ಇನ್ನ ಯಾರಿಗೂ ಕೊಟ್ಟಿಲ್ಲ, ಸದ್ಯದಲ್ಲೇ ಕೊಡ್ತೀನಿ, ಯಾಕೆಂದ್ರೆ ಆ ಪೆದ್ದು ನನಗೆ ಕೊಡ್ಲಿ ಅಂತ ಕಾಯ್ತಾ ಇದ್ದೆ ಅಂತ. ಆ ಪೆದ್ದು ಯಾರ ತಾತ? ಇದೇ ಮಾತನ್ನ ನಿನ್ನ ವಯಸ್ಸಲ್ಲಿ ಹುಡುಗಿ ಕೇಳಿದ್ಲು, ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಆ ಪೆದ್ದು ಯಾರು ಅಲ್ಲ, ನಾನೇ ಅಂತ ಮಗ. ಸಾರಿ ತಾತ, ಗುದ್ದ್ಬಿಟ್ಟೆ. ಗುದ್ದಿದ್ರು ಸ್ವೀಟಾಗಿ ಗುದ್ದಿದ್ಯಾ ಹೇಳ್ ಮಗ. Oh.
ಹಗಲಲ್ಲೂ ನಕ್ಷತ್ರ ಕಾಣಿಸುತ್ತೆ, ಹೇಳು ನಿಂಗ್ಯಾಕೆ ನಂಗ್ಯಾಕೆ ಯಾಕೆ ಥರ. ಅಂಜಲಿ, ಇವತ್ ನಾನ್ ಸೈಕಲ್ ತಂದಿಲ್ಲ, ನಿಂಗ್ ಗೊತ್ತಾ? ಒಳ್ಳೆ ಕೆಲ್ಸ ಆಯ್ತು ಬಿಡ್ ಮಗ, ನಾವೆಲ್ಲ ಒಟ್ಟಿಗೆ ಹೋಗ್ಬೋದು. ಓ, ಹಾಗಾದ್ರೆ ನೀವೆಲ್ಲ ಬಸ್ ಕಾಯ್ತಾ ಇದ್ದೀರಾ? ಇಲ್ಲ, ಈ ರೋಡ್ ನಾಗೆ ಮೆಟ್ರೋದು ಹಳಿ ಆಗ್ತಾರೆ, ಅದ್ರ ಮೇಲೆ ಟ್ರೈನ್ ಬರುತ್ತೆ, ಅದ್ರೊಳಗ್ ನಾವು ಹೋಗ್ತೀವಿ, ನೀವು ಬರ್ತೀರಾ? ಅಯ್ಯೋ, ಇನ್ನ ಹೊರಡೋಣ. ಹಾಯ್ ಆರ್ಯಾ. ಹಾಯ್ ಅಂಜಲಿ. ಇವತ್ ಯಾಕೋ ನಿನ್ ಜೊತೆ ಸೈಕಲ್ ನಲ್ಲಿ ಹೋಗ್ಬೇಕು ಅಂತ ನನ್ಗ ಅನ್ನಿಸ್ತಾ ಇದೆ. ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಓಕೆ ಅಂಜಲಿ. ಬಾಯ್ ಆರ್ಯಾ. ಬಾಯ್ ಬಾಯ್. ಅವ್ರೋದ್ರು ಪರವಾಗಿಲ್ಲ, ನೀವಾದ್ರೂ ಇರ್ತೀರಾ ಅಲ್ವಾ? ಬಾರೆ ಹೋಗೋಣ. ಇವ್ರಿಗೇನಾಯ್ತು? ನನ್ ಮಗನೆ ಯಾಕೋ ಡಬ್ಬ ಹಿಡಿದಿಂದ ಸೈಕಲ್ ತರ್ಲಿಲ್ವಲ್ಲೋ. ಕಾಳ ಹಾಕಿದ್ ನೀನು, ಆರಿಸ್ಕೊಂಡು ಹೋಗ್ತಾರದ ಅವನು, ಏನ್ ಗುರು ಇದು? ಸೋ ಸ್ಯಾಡ್ ಮಗ. ಗುರು ಬಲ ಡೌಗಾರ ನನ್ ಮಗ ಗುರು. ಅವನು ಪ್ರತಿ ರಾಖಿ ಹಬ್ಬದಲ್ಲು ಎಲ್ಲಾ ಹುಡುಗಿರ ಹತ್ರನು, ನಂಗೊಬ್ಳು ತಂಗಿ ಇದ್ದಾಳೆ, ಅವಳು ಆಸ್ಟ್ರೇಲಿಯಾದಲ್ಲಿ ಹೋಗ್ತಾ ಇದ್ದಾಳೆ, ಆದ್ರೆ 12 ವರ್ಷದಿಂದ ಅವಳನ್ನ ನೋಡಿಲ್ಲ, ಅವಳ ಜೊತೆ ಮಾತಾಡಿಲ್ಲ. ಫಸ್ಟ್ ಅವಳು ಬಂದ್ ರಾಖಿ ಕಟ್ಲಿ, ಆಮೇಲೆ ಯಾವ ಹುಡುಗಿ ಬಂದ್ ರಾಖಿ ಕಟ್ಟರು ಕಟ್ಟಿಸ್ಕೊಳ್ತೀನಿ ಅಂತ ಎಲ್ಲಾ ಹುಡುಗಿರ್ ಕಿವಿಗೂ ಹೂವ ಇಟ್ಕೊಂಡ್ ಬರ್ತಾವನೆ. ಬಾರ ಇಲ್ಲಿ ಯಾಕಮ್ಮ? ನನ್ ಮಗ್ನೆ ಆರಿನ್ ತಂಗಿ ಇದೋಳ ಇಲ್ವಾ, ಕತೆ ಪುರಾಣಗಳೆಲ್ಲ ನನಗ್ ಬೇಕಾಗಿಲ್ಲ. ಅಂಜಲಿ ಸವಸ ಮಾಡ್ಬೇಡ ಅಂತೇಳು, ಇನ್ನೊಂದ್ಸಲ ಅಂಜಲಿ ಜೊತೆ ಕಾಣಿಸ್ಕೊಂಡ್ರೆ ಹೇಳ್ಬಿಡು, ಇದೇ ಲಾಸ್ಟ್ ವಾರ್ನಿಂಗ್. ಓಡ್ತಾ ಡುಂಗ ನನ್ ಮಗ್ನೆ. ಏನೋ ನನ್ ಮಗ್ನ ನಿಮ್ಮ ಜೊತೆ ಆಡ್ತಿರ್ತಿ ಅಂತ? ಇಲ್ಲ ಅಕ್ಕ, ಯಾವಾಗ್ಲೂ ಒಂದೊಂದ್ಸರಿ ಅಷ್ಟೇ. ಲಿಮಿಟ್ ಅಲ್ಲಿರೋ ಎಲ್ಲ ಫುಟ್ಬಾಲ್ ಆಡ್ಬಿಡ್ತೀನಿ. ಆರ್ಯಾ, ರಾಕೇಶ ಕೊಟ್ನಮ್ಮ. ರಾಕೇಶ? ಏಯ್, ನೀನೇನ್ ಪೋಸ್ಟ್ ಮ್ಯಾನ್ ಏನೋ? ಅಂಜಲಿ ಸುದ್ದಿಗ್ ಹೋಗ್ಬೇಡ, ಲಾಸ್ಟ್ ವಾರ್ನಿಂಗ್.
ರಾಕೇಶ್ ನೋಡ್ದೇನೋ. ಇಲ್ವಲ್ಲ, ಯಾಕೆ? ಆ ನನ್ ಮಗ ರಾಕೇಶ ಈ ಬುಲ್ಡೋಸರ್ಗೆ ಆ ಲೆಟರ್ ಕೊಟ್ಟವನೆ. ರಾಕೇಶ ಆ ಲೆಟರ್ ನಿನಗ್ ಕೊಟ್ನ? ಏಯ್, ಎಲ್ಲೋ ಕನ್ಫ್ಯೂಸ್ ಆಗಿರ್ಬೇಕು ನೋಡು. ಏ ಸುರೇಶ ಬಾರು ಇಲ್ಲಿ. ಸುರೇಶ್ ಅಂತ ಗೊತ್ತಿರತ್ತೆ, ಬಿಡ್ಬೇಡ ಅವನ್ನ. ಕಮಾನ್ ಅಂಜಲಿ. ಅಕ್ಕ ಎಲ್ಲೋ ನನ್ ಮಗ ರಾಕೇಶ. ಗೊತ್ತಿಲ್ಲ ಕಣಕ್ಕ, ಎಲ್ಲೋ ಅಭ್ಯಾಸ ಆಗ್ಬಿಟ್ಟವನೆ. ಮಾಡಿದ್ದ ಅಂದ್ರೆ ಹಿಂಗಿರೋದ್ ಗೊತ್ತಾ? ಇನ್ನೇನ್ ಮಜ್ಜಿ ಈ ನನ್ ಮಗ ರಾಕೇಶ ಸಿಕ್ಬಿಡ್ಲಿ ಇವತ್ತು. ಕೈಯಲ್ಲಿರೋ ರಾಕಿನೆಲ್ಲ ಇರೋ ಬರೋ ಕಟ್ಲಿಲ್ಲ. ನನ್ನ ಹೆಸರು ಬುಲ್ಡೋಸರ ಅಲ್ಲ ಮಗ. ಏನು ನೀನು ಆ ಲೆಟರ್ ನಾ ಯಾರು ಕೊಟ್ಟ ಹೇಳು? ಅಂಜಲಿಗೆ. ಅವನ್ ಲೆಟರ್ ಕೊಟ್ಟಿದ್ದು ನನ್ಗೆ. ಆಮೇಲೆ ನಾನ್ ರಾಕೇಶ್ ಹೆಸರು ಬರ್ದು ಬುಲ್ಡೋಸರಿ ಕೊಟ್ಟೆ. ಓಹೋ, ಹಾಗಾದ್ರೆ ನಿನ್ ಕೆಲ್ಸನ? ನಾನು ಗೊತ್ತು ಇದ್ ಯಾರ ಕೆಲ್ಸ ಅಂತ. ಇವತ್ತ ನನ್ ಮಗನ್ಗಿದೆ. ಪಿಟಿ ಮಾಸ್ಟರ್ ನಾನಿಲ್ಲಿದ್ದೀನಿ. ಹಾಕಿ ಆಡೋದ್ ಬಿಟ್ಟು ಸ್ಕೂಲ್ ಟೈಮಲ್ಲಿ ಎಲ್ಲ ಹೋಗ್ತೀರಾ? ಬರ್ರ. ತುಂಬಾ ಚೆನ್ನಾಗಿದೆ. ಸೆನ್ಸರ್ ಕಟ್ ಮಾಡ್ತೀರಾ? ಇವಾಗ ತಾನೇ ಪಿಕ್ಚರ್ ಸ್ಟಾರ್ಟ್ ಆಗಿದೆ, ಬನ್ನಿ ಸೈಡಲ್ಲಿ ನಿಮ್ಗೆ ಪಿಕ್ಚರ್ ನೋಡೋಣ. ದೇವ್ರ ಕೊಟ್ಟಿರೋ ತಂಗಿ ದೇವ್ರ ಹತ್ರ ಹೋಗಿರ್ಬೇಕು. ಮೋಸ್ಟ್ಲಿ ಅವನ್ ತಂಗಿ ಹೊಗೆ ಹಾಕ್ಸ್ಕೊಂಡಿರ್ಬೇಕು ಅಲ್ವಾ? ಮನೆಗೆ ಹೋಗಣ. ಏನ್ ಮಗ ಇಷ್ಟ ಹೊಡಿದ್ರು ಈ ರೇಂಜಲ್ಲಿ ಲುಕ್ ಕೊಡ್ತವನೆ. ಇನ್ನೊಂದೆರಡು ಇಕ್ಕು.
ರಾಕೇಶ ಥೂ ನನ್ ಮಗ್ನೆ, ಅವನು ನಿಜವಾಗ್ಲೂ ಒಬ್ಬಳು ತಂಗಿ ಇದ್ದಾಳೆ ಕಣೋ. ಅವನ ಕಷ್ಟ ಏನು ಅಂತ ನನಗ್ ಗೊತ್ತು. ನಿಮ್ಮಿಬ್ಬರ ಜಗಳದಲ್ಲಿ ಅವನ್ ತಂಗಿನ ಕೊ ತಗೊಂಬರ್ತೀಯಾ? ಥೂ ತಂಗಿನ್ ಯಾಕಮ್ಮ ನನ್ನಿಂದ ಮುಚ್ಚಿಟ್ಟಿದ್ಯಾ ಹೇಳಮ್ಮ. ಹಿಂಗೆ ಸುಮ್ಮನೆ ಇದ್ರೆ ಏನಮ್ಮ ಅರ್ಥ? ಅಮ್ಮ, 12 ವರ್ಷದಿಂದ ನನ್ನ ತಂಗಿ ಮುಖ ನೋಡಿಲ್ಲ ಅಮ್ಮ. ನನ್ನ ಎಲ್ಲರೂ ಕೇಳೋದ್ ಒಂದೇ ಪ್ರಶ್ನೆ, ನಿಜವಾದ ಉತ್ತರ ಹೇಳಮ್ಮ. ನನ್ನ ತಂಗಿ ಬದುಕಿದಾಳ ಅಥವಾ ಸತ್ತೋಗಿದಾಳ? ಸತ್ಯ ಹೇಳಲೇಬೇಕಮ್ಮ ಪ್ಲೀಸ್. ಆರ್ಯ, ನಿನಗೆ ಗೊತ್ತು, ನಿಮ್ಮ ತಂದೆ ಮ್ಯೂಸಿಕ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ತೀರೋದ್ರು. ನೀನು ಚಿಕ್ಕ ಹುಡುಗ, ನಿನ್ನ ತಂಗಿಗೆ ಬರೀ 3 ತಿಂಗಳು. ನನಗೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ನಿನ್ನೂ ನೋಡಿಕೊಂಡು ಆ ಎಳೆ ಮಗುನೂ ನೋಡಿಕೊಂಡು ಕೆಲಸಕ್ಕೆ ಹೋಗ್ತಿದ್ದೆ. ಅದೇ ಸಮಯಕ್ಕೆ ನಿಮ್ಮ ದೊಡ್ಡಪ್ಪಂಗೆ ಆಸ್ಟ್ರೇಲಿಯಾ ಕೆಲಸ ಸಿಕ್ಕಿತು. ನಿಮ್ಮ ದೊಡ್ಡಮ್ಮಗೆ ಮಕ್ಕಳಿರಲಿಲ್ಲ. ಸಿರಿನ ನನಗೆ ಕೊಟ್ಬಿಡು, ನಾನು ನನ್ನ ಮಗಳ ಥರ ಸಾಕ್ತೀನಿ ಅಂತ ಸೆರೆ ಓಟು ಬೇಡದ್ಲು. ಒಡ ಹುಟ್ಟಿದಕ್ಕ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಹಾಗಾದ್ರೆ ನನ್ನ ತಂಗಿಗೆ ಒಬ್ಬ ಅಣ್ಣ ಇದ್ದಾನೆ ಅನ್ನೋ ವಿಷಯನೇ ಗೊತ್ತಿಲ್ವಾ ಅಮ್ಮ? ಅವಳಿಂದ ಈ ವಿಚಾರ ಮುಚ್ಚಿಡೋದಕ್ಕೆ ಕಾರಣ ಇದೆ ಕೊಡು. ಆಸ್ಟ್ರೇಲಿಯಾ ಬೆಳೆದ ಹುಡುಗಿ ಹೇಳೋ ಸಂದರ್ಭನೇ ಬರಲಿಲ್ಲ. ಆದ್ರೆ ಆದ್ರೆ ಈಗ ಸಂದರ್ಭ ಬಂದಿದೆ ಆರ್ಯ. ನಿನ್ನೆ ನಿಮ್ ದೊಡ್ಡಪ್ಪ ದೊಡ್ಡಮ್ಮ ಫೋನ್ ಮಾಡಿದ್ರು, ಅವ್ರು ಆಸ್ಟ್ರೇಲಿಯಾಯಿಂದ ಎಲ್ಲ ಬಿಸ್ನೆಸ್ ಶಿಫ್ಟ್ ಮಾಡ್ಕೊಂಡು ಇಂಡಿಯಾಗೆ ಬರ್ತಿದಾರಂತೆ. ಅದು ಬೆಂಗಳೂರಿಗೆ ಬರ್ತಿದಾರಂತೆ. ನಾಳೆ ನಿಮ್ ತಂಗಿನ ನೀನ್ ನೋಡ್ಬೋದು ಕಣೋ ಆರ್ಯ. ಹಾಡು ಹೇಳು, ಆಮೇಲೆ ತಂಗಿ ಪಾಪನ್ ಕೇಳಿ ಹೇಳ್ತೀನಿ, ಕೇಳಿಸ್ತಾ ಇಲ್ವಾ ಅಂತ.
ಆರ್ಯ. ಎಲ್ಲ ಸರಿ ಹೋಗುತ್ತೆ ಕಣು, ಯೋಚನೆ ಮಾಡ್ಬೇಡ. ನಾನು ನಿನ್ನ ತಂಗಿ ನೋಡೋದಕ್ಕೆ ನಿಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀನಿ, ನೀ ಬರಲ್ವಾ? ಇಷ್ಟು ದೊಡ್ಡ ಕಾಲಲ್ಲಿ ಓಡಾಡ್ತಾಳಮ್ಮ ನನ್ನ ತಂಗಿ. ಹೌದು ಅಲ್ಲ, ನಾನು ನಿನ್ಗೆ ಹೇಳಿಲ್ಲ, ನಿನ್ನ ತಂಗಿ ರಾಜ್ಕುಮಾರಿ ಥರ ಬೆಳೆದಿದ್ದಾಳೆ. ಹೇ ಆರ್ಯ, ಹೇಗಿದ್ಯೋ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ? ಅನು ಹೇಗಿದ್ಯೆ? ಚೆನ್ನಾಗಿದ್ದೀನಿ. ಗುರ್ತೇ ಹಿಡಿಯಕ್ಕಾಗಲ್ಲ, ನೋಡಿ ಹೇಗ್ ಬೆಳ್ದಿದ್ದಾನೆ. ಮೈ ಗಾಡ್ ಆರ್ಯ, ಯು ಡೂಡ್, ಯು ಆರ್ ಎ ಗ್ರೋನ್ ಅಪ್ ಹ್ಯಾಂಡ್ಸಮ್ ಬಾಯ್. ಕಮ್ 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 ಅನು. ಸೊ ಹೌ ಆರ್ ಯು? ಚೆನ್ನಾಗಿದ್ದೀನಿ. ಗುಡ್ ಗುಡ್. ನೀವು ಹೇಗಿದ್ದೀರಾ ದೊಡ್ಡಪ್ಪ? ಫ್ಯಾಂಟಾಸ್ಟಿಕ್. ಗುಡ್ ಗುಡ್. ಹೌ ಆರ್ ಯು ಯಂಗ್ ಬಾಯ್? ಫೈನ್ ದೊಡ್ಡಪ್ಪ. ಓಕೆ ದೊಡ್ಡಪ್ಪ, ನನ್ನ ತಂಗಿ ಚೆನ್ನಾಗಿದ್ದಾಳ? ಸಿರಿ ಸಿರಿ, ನಾನು ಆಸ್ಟ್ರೇಲಿಯಕ್ಕೆ ಕೆಲಸಕ್ಕೆ ಅಂತ ಹೋದೆ, ಆದರೆ ಸಿರಿ ಕಾಲ್ಗುಣನೋ ಏನೋ, ನಂದೇ ಆದ ಒಂದು ಸ್ವಂತ ಕಂಪ್ನಿ ಆಯಿತು. ಸಿರಿ ನಮ್ಮ ಜೀವನಕ್ಕೆ ಬಂದಮೇಲೆ ನಮಗೊಂದು ಗಂಡ್ಮಗು ಆಯಿತು. ಅದಕ್ಕೆ ಕಣೋ, ನಿಮ್ಮ ದೊಡ್ಡಪ್ಪ ನನ್ನ ಸಿರಿ ಐ ಸಿರಿ ಅಂತ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗಂತೂ ತುಂಬಾನೇ ಹಠಮಾರಿ ಆಗಿದ್ದಾಳೆ ಅನು. ಸಿರಿ ಬಾಮ್ಮ ಇಲ್ಲಿ, ಆಮೇಲೆ ನೋಡುವಂತೆ. ನೋಡು ಯಾರು ಗೊತ್ತಾ? ನಿಮ್ಮ ಅಣ್ಣ. ಕಣ್ಣು ನಂತರನೇ ಇದೆ, ನಂತರನೇ ಇದೆ. ಡ್ಯಾಡ್ ನನ್ನ ಕಸಿನ್ ಬ್ರದರ, ಐ ಮೀನ್ ನನ್ನ ಬಾಡಿಗೆ ಅಣ್ಣನ. ಒಂದಾನೊಂದು ಕಾಲದಲ್ಲಿ ನಡೆದ ಕಥೆಯಮ್ಮ, ತಂಗಿ ಮೇಲೆ ಜೀವ ಇಟ್ಟ ಇವನಮ್ಮ. ಎಷ್ಟೇ ಕುಬ್ಬು ನಿನ್ಗೆ, ಅತಿ ಆಯ್ತು ನಿಂದು. ಅವನ ಮಣ್ಣ ಅಲ್ಲ. ಹಲೋ, ಮೈ ನೇಮ್ ಈಸ್ ಅಭಿಷೇಕ್ ವಿತ್ಔಟ್ ಬಚ್ಚನ್. ನಾನ್ ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ಒಬ್ಬ ದಡಿಯ ಕೆಂಚ್ಕೋತಿ ಯಾವಾಗ್ಲೂ ಒಡಿಯಕ್ಕೆ ಬರೋನು. ಅವಾಗ ಅನ್ಕೋತಾ ಇದ್ದೆ ನಂಗೂ ಒಬ್ಬ ಅಣ್ಣ ಇದ್ದಿದ್ರೆ ಅಂತ. ಈಗ ಅವನಾದ್ರೂ ಮುಟ್ಲಿ ನನ್ನ ಅಲ್ವೇನಣ್ಣ? ಅಪ್ಪ ಅಣ್ಣಂಗೆ ಆಸ್ಟ್ರೇಲಿಯಾದಿಂದ ಟಾಯ್ಸ್ ತಂದ್ವಲ್ಲಪ್ಪ, ತೋರಿಸ್ಲಾ ಅಪ್ಪ. ಸರಿಪ್ಪ ಬಾ ಅಣ್ಣ. ಅನು, ನನ್ ಮಗಳು ಸ್ವಲ್ಪ ಹಟ್ಮಾರಿ, ಬಟ್ ಅವಳ ಮನ್ಸು ತುಂಬಾ ಒಳ್ಳೇದು. ಅವ್ರಿಗೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಹೇಗಿದ್ರು ನಾವೆಲ್ಲ ಇನ್ಮೇಲೆ ಇಲ್ಲೇ ಇರ್ತೀವಿ. ನೀನು ಆರ್ಯ ಇಬ್ರು ಇಲ್ಲೇ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ. ಇವರಿಬ್ರು ಹೋಗ್ತಾ ಇರೋ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಆರ್ಯನ್ನು ಸೇರಿಸ್ತೀನಿ. ಅವರಿಬ್ರು ಜೊತೆಗೆ ಇದ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಹೌದು ಅನು, ಎಲ್ಲ ಸರಿ ಹೋಗ್ಬಿಡತ್ತೆ.
ಆಗಲ್ಲ. ಈ ಜಾಗ ಬಿಡು. ಗೋ ಬ್ಯಾಕ್. ಹೇ ಮ್ಯಾನ್, ಬಾರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಏಜು ಟೀನೇಜು ಏನಿದು? ಪೆನ್ಸಿಲ್ ರೋಸ್ ಇಟ್ಕೊಳಮ್ಮ, ಹ್ಯಾಂಡ್ಸಮ್ ಆಗಿದ್ಯಾ, ಯಾರಿಗಾರು ಕೊಡಕ್ ಬೇಕಾಗುತ್ತೆ. ಥ್ಯಾಂಕ್ಸ್. ಯಾರು ಆರ್ಯ ಅಂತ ಕಣ, ಹೊಸ ಹುಡುಗ, ಗ್ರೇಟ್ ಟ್ಯಾಲೆಂಟ್. ಈಕಿ ಹೆಸರು ಪ್ರೀತಿ. ಇಂಟರ್ನ್ಯಾಷನಲ್ ಸ್ಕೂಲ್ನ್ಯಾಗ 10ನೇ ಕ್ಲಾಸ್ ಓದಾಕತ್ತಾಳ. ಲೈಲಾ ಮಜ್ನು, ಸಲೀಮ ನಾರ್ಕಲಿ, ರೋಮಿಯೋ ಜೂಲಿಯಟ್ ಬುಕ್ ಅಂದ್ರೆ ಈಕಿಗೆ ಭಾಳ ಇಷ್ಟ. ಇಲ್ಲಿ ಮಿಸ್ಟೇಕ್ ಏನಾತಪ್ಪ ಅಂತಂದ್ರೆ, ಇಕ್ಕಿ ಪಕ್ಕದಾಗ ಒಂದು ಸೀಟು ಖಾಲಿ ಇತ್ತು. ಆರ್ಯನಿಗೆ ಒಂದು ಸೀಟು ಬೇಕಾಗಿತ್ತು. ಇಲ್ಲಿಗೆ ಬಂತು ನೋಡ್ರಿ ಆರ್ಯನ ಕತೆಗೆ ಬರೋ ಬರಿ ಟ್ವಿಸ್ಟು. ಮೊದಲನೇದಾಕಿ ಹಾದ್ಲ, ಎರಡನೇದಾಕಿ ಬಾನ್ಲ. ನೀನು ರೋಮಿಯೋ ಜೂಲಿಯಟ್ ಕತೆ ಓದಿದ್ಯಾ? ನನಗೆ ರೋಸ್ ಕೊಡ್ತೀಯಾ? ನೋ ಸಾರಿ ಪ್ರೀತಿ. ನಾನು ಸ್ಕೂಲ್ಗೆ ಹೊಸಬ್ಳೆ, ಜಾಯ್ನ್ ಆಗಿ 4 ದಿನ ಆಯ್ತು ಅಷ್ಟೇ. ಬಟ್ ಐ ನೋ ಎವ್ರಿಥಿಂಗ್. ಡೋಂಟ್ ವರಿ ಆರ್ಯ, ಐ ಕ್ಯಾನ್ ಹೆಲ್ಪ್ ಯು. ಇಷ್ಟು ದೊಡ್ಡ ಸ್ಕೂಲ್, ಇದು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಕೂಲ್. ದೇರ್ ಇಸ್ ಅ ಬಾಸ್ಕೆಟ್ಬಾಲ್ ಕೋರ್ಟ್, ಫುಟ್ಬಾಲ್ ಕೋರ್ಟ್, ಕ್ರಿಕೆಟ್ ಸ್ಟೇಡಿಯಂ, ಟೆನಿಸ್, ಸ್ನೂಕರ್, ಆಡಿಟೋರಿಯಂ, ಎವ್ರಿಥಿಂಗ್. ವಾವ್. ಹೇ, ಹೂಸ್ ದಟ್? ಅವನು ಯಾವನು? ಆರ್ಯ ಅಂತ ಅರ್ಥಾಕಲ್ಲ. ಆರ್ಯ? ಓಕೆ, ನ್ಯೂ ಬಾಯ್. ಆರ್ಯ, ಇದು ಬರೀ ಟ್ರೇಲರ್, ಫುಲ್ ಪಿಕ್ಚರ್ ಒಳಗಿದೆ. ಈ ವಾಯ್ಸ್ ಒಂಥರ. ಆರ್ಯ, ಆರ್ಯ, ಇದೇನು ಟ್ರೇಲರು ಪಿಕ್ಚರ್ ಒಳಗಡೆ ಬಾಕಿ ಇದೆ ಅಂದೆ. ಆದ್ರೆ ಇದೇನು? ಇದು ಅಡ್ವರ್ಟೈಸ್ಮೆಂಟ್, ಮಧ್ಯದಲ್ಲಿ ಯಾವಾಗ ಬರ್ತಾ ಇರುತ್ತೆ. ಕಮ್ ಆನ್. ಇಲ್ಲ ಆರ್ಯ, ನನ್ನ ತಂದೆ ತಾಯಿ ಗೋವಾನಲ್ಲಿ ಇರ್ತಾರೆ, ಅಂಡ್ ಬ್ಯಾಂಗ್ಳೂರಲ್ಲಿ ನನ್ನ ಅಂಕಲ್ ಆಂಟಿ ಜೊತೆ ಇದ್ದೀನಿ. ದಟ್ಸ್ ನೈಸ್. ಸೊ ವಾಟ್ಸ್ ಅಪ್? ನಥಿಂಗ್ ಮಚ್. ಆಮೇಲೆ ಬರ್ತಾ ಇದೆ. ವಾಟ್ ಯು ಮೀನ್?
ನಾವು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಹೇ ಯಾರ್ ಆಮ್ ಜಾರ್ಜಾ. ನೋ ನೋ ಕಮ್ ಹಿಯರ್. ಸೀ ಯು ಲೇಟರ್. ಬೈ. ಬೈ ಆರ್ಯಾ. ಇಟ್ಸ್ ಓಕೆ ಆರ್ಯಾ, ಸಿಟ್. ನೀನು ಹಾಲೆಲ್ಲ ಚೆಲ್ಕೊಂಡ್ಬಿಟ್ಟಲ್ಲ ಆರ್ಯಾ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ನೀನು ಅವಳು ಮುದ್ಕೊಟ್ಲು ಅನ್ಕೊಂಡ? ಐ ಗೆಸ್ ಹಾಗನ್ನಿಸ್ತು. ನಿನ್ ತಲೆ ಫಾರಿನ್ ಅಲ್ಲಿ ಇದನ್ನ ಚೀಕ್ ಟು ಚೀಕ್ ಅಂತಾರೆ. ವೆಲ್ಕಮ್ ಮಾಡೋ ಒಂದು ಕಲ್ಚರ್. ಇಟ್ಸ್ ಓಕೆ ಆರ್ಯಾ. ಆ ಕಡೆ ಒಂದು ಈ ಕಡೆ ಒಂದು ಡಿಂಗ್ ಡಾಂಗ್ ಬೆಲ್ ಹೊಡೆದು ಕೆನ್ನೆಗೆ ಕೆನ್ನೆ ತಗಲಿಸಿ ವೆಲ್ಕಮ್ ಮಾಡೋ ಕಲ್ಚರ್ಕ್ಕೆ ಬಂದ ಆರ್ಯಾನ ಫ್ಯೂಚರ್ ಏನಾಯ್ತು ಅಂತ ಮುಂದಕ್ಕೆ ನೀವ ನೋಡ್ರಿ. ಬಲ್ಪು ತನ್ನಿಂತ ಅನ ಹತ್ತಂಗಲ್ಲೋ ಯಪ್ಪ, ಅದನ್ನ ಕರೆಕ್ಷನ್ ಕೊಡ್ಬೇಕಂತ ಲೈನ್ಮನ್ ಒಬ್ಬ ಇದ್ದೇ ಇರ್ತಾನ. ಆರ್ಯ ನಿಂದು ಅಗಿದು ಒಂಥರ ಸೂಪರ್ ಆಗೈತೆ ಮಗ ಪೇರು. ಹಂಗಂತ ನಿನ್ನ ಮನಸ್ಸಿನಾಗ ಇರಲಾರ್ದ ಆಸೆ ಹುಟ್ಟಿಸಿ ಹುಚ್ಚೆಬ್ಸಿ ಹೋಗ್ತಾರೋ ಈ ಮಂದಿ. ಮಗ ನಿಂದು ಪ್ರೀತಿದು ಒಂಥರ ಸೂಪರ್ ಆಗೈತೆ ಮಗ ಪೇರು. ಒಬ್ರು ಬಿಟ್ಟು ಒಬ್ರು ಇರೋದೇ ಇಲ್ಲ ಅಂತೀರಾ? ಯಾವಾಗ ನೋಡಿದ್ರು ಒಳ್ಳೆ ಮ್ಯಾಗ್ನೆಟ್ ತರ ಅನ್ಕೊಂಡಿರ್ತಾರೆ. ಹಂಗೆ ಇಲ್ಲಪ್ಪ. ಇನ್ನಂಗಪ್ಪ, ಅವಳು ಯಾವಾಗ ನೋಡಿದ್ರು ನಿನ್ನ ಹತ್ರನೇ ಮಾತಾಡ್ಸ್ತಾಳೆ, ನಿನ್ ಜೊತೆನೆ ಇರ್ತಾಳೆ. ಏನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮ್ಯಾಟ್ರಾ? ಹಾಗೇನಿಲ್ಲ, ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಕ್ಲೋಸ್ ಫ್ರೆಂಡ್ಸಾ? ಎಷ್ಟಪ್ಪ ಕ್ಲೋಸ್ ಫ್ರೆಂಡ್ಸು? ಒಂದಡಿನ, ಅರ್ಧ ಅಡಿನ, ಅಥವಾ ಡಿಸ್ಟೆನ್ಸೇ ಇಲ್ವಾ? ರಾಕೇಶ ಲೋ ಸುಮ್ಮನೆ ಇರಮ್ಮ, ನೀನ್ ಬಿಟ್ರೆ ಅವಳಿಗೆ ಸ್ಕೂಲಲ್ಲಿ ಬೇರೆ ಹುಡುಗರೇ ಇಲ್ವಾ? ನಾವೇನು ಹುಡುಗರಲ್ವಾ? ಯಾವಾಗ ನೋಡಿದ್ರು ನಿನ್ ಜೊತೆನೆ ಇರ್ತಾಳೆ. ಆರ್ಯಾ ಆರ್ಯಾ ಅಂತ. ಅನು, ನಾನು ಹೇಳಿರ್ಲಿಲ್ವಾ ಅವತ್ತೇ ಎಲ್ಲ ಸರಿ ಹೋಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ಬೇಕು ಅಂತ. ನೋಡಲಿ, ಅಭಿ ಆ ಐಸ್ ಕ್ರೀಮ್ ಬೇಕಾ ಪ್ಲೀಸ್? ಐಸ್ ಕ್ರೀಮ್ ಅಣ್ಣ, ನಂಗೂ ಒಂದು ಐಸ್ ಕ್ರೀಮ್ ಬೇಕಣ್ಣ. ಐಸ್ ಕ್ರೀಮ್ ಬೇಕಾ? ಒಂದ್ ನಿಮಿಷ ತಂದೆ. ನಂಗೇನು ಐಸ್ ಕ್ರೀಮ್ ಬೇಡ. ಓಕೆ ತಂದ್ರೆ ತಿಂತೀನಿ. ಯಾಕೆ ಹಂಗಾಡ್ತೀಯಾ? ಅವ್ನು ನಿಮ್ಮ ಅಣ್ಣ ಅಲ್ವಾ? ಕಮ್ ಆನ್ ಅಭಿ, ಐ ಡೋಂಟ್ ಬಿಲೀವ್ ದಿಸ್. ಇಷ್ಟು ವರ್ಷ ಎಲ್ಲಿದ್ನೋ ಈ ಅಣ್ಣ. ಪ್ಲೀಸ್ ಗಿವ್ ಮೀ. ತಗೋ ಅಭಿ. ಥ್ಯಾಂಕ್ಸ್ ಅಣ್ಣ. ತಗೋ ಸರಿ. Daddy! Hey! A tribute to Bangalore's heritage. An iconic home for you and your dear ones. Only on one hand. Now we are here. Hey, Tappa. ವಿಲಾಸಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಅಕ್ಕ? ಅಪಾರ್ಟ್ಮೆಂಟ್ನಲ್ಲಿ ಒಂದು ಸುಂದರವಾದ ಮನೆಯ ಬೆಲೆ 2 ಕೋಟಿ ರೂಪಾಯಿ. ಆದರೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರೋರಿಗೆಲ್ಲ ಒಂದು ಸ್ಪೆಷಲ್ ಆಫರ್ ಡಿಯರ್ ಫ್ರೆಂಡ್ಸ್, ಕೇವಲ 10,000 ರೂಪಾಯಿ ಕೊಟ್ಟು ನೋಂದಾಯಿಸಿಕೊಳ್ಳಿ. ಅದೃಷ್ಟವಂತರವರು ಒಂದು ಮನೆಯನ್ನ ಲಕ್ಕಿ ಡ್ರಾನಲ್ಲಿ ಗೆಲ್ಲಬಹುದು. ಗೆದ್ದ ಮನೆಯನ್ನ ನೀವು ಯಾರನ್ನ ತುಂಬಾ ಪ್ರೀತಿ ಮಾಡ್ತಿರೋ ಅವರಿಗೆ ಉಡುಗೊರೆಯಾಗಿ ಕೊಡಿ. ಫ್ರೆಂಡ್ಸ್, ಅದು ನಿಮ್ಮ ತಂದೆ ತಾಯಿ ಇರಬಹುದು, ಒಬ್ಬ ಅಣ್ಣ ಇರಬಹುದು, ಇಲ್ಲ ನಿಮ್ಮ ತಂಗಿ ಇರಬಹುದು. ಥ್ಯಾಂಕ್ ಯು ಅಂಡ್ ಸೀ ಯು ಬೈ. ಡ್ಯಾಡಿ ನಂಗೂ ಒಂದ್ ಮನೆ ಬೇಕು. ಸಾಕು ಸುಮ್ನೆ ಇರೇ, ನಿನ್ ವಯಸ್ಸಿನ ಮಕ್ಳು ಚಾಕ್ಲೇಟ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರೆ ನೀನ್ ಮನೆ ಬೇಕು ಅಂತ ಕೇಳ್ತಿದ್ಯಾ? ನೀವು ಮುದ್ದು ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡ್ ಬಿಟ್ಟಿದ್ದೀರಾ. ಎಕ್ಸ್ಕ್ಯೂಸ್ ಮೀ ಸರ್, ರೋಷನ್ ತಗೊಳ್ಳಿ ಸರ್. ಪ್ಲೀಸ್ ಸರಿ, ಪ್ಲೀಸ್ ಡ್ಯಾಡಿ, ಲೆಟ್ ಮೀ ಹ್ಯಾವ್ ಎ ಲುಕ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಹ್ಯಾವ್ ಅನದರ್ ಬ್ರೋಷರ್ ಪ್ಲೀಸ್? ಮುಂದೆ ಕೌಂಟರ್ ಅಲ್ಲಿ ಇದೆ, ಕೊಡ್ತೀನಿ ಬನ್ನಿ ಸರ್. ಒಂದ್ ನಿಮಿಷ ಬಂದೆ. ಯಾಕೆ
ಹಕ್ಕಿದ್ದು? ಅವನು 2 ಕೋಟಿ ರೂಪಾಯಿದು ಮನೆ ಬ್ರೋಷರ್ ಕೇಳ್ದ, ಅದಕ್ಕೇನು ಹಕ್ಕಿದ್ದು. ಸರ್, ಈ ಮನೆ 2 ಕೋಟಿ ರೂಪಾಯಿ ಇರ್ಬೋದು, ಆದ್ರೆ ಜಸ್ಟ್ 10,000 ಕಟ್ಟಿದ್ರೆ ನೀವು ಲಕ್ಕಿ ಡ್ರಾಗ್ ಎಂಟರ್ ಆಗ್ತೀರಾ. ಲಕ್ಕಿದ್ರೆ ಈ ಮನೆ ನಿಮ್ದೇ ಆಗ್ಬೋದು. ಲೋ, ತಲೆ ಸರಿ ಇದೆಯಾ ನಿಮ್ಗೆ? ಈ ಮನೆ ವ್ಯಾಲ್ಯೂ ಎಷ್ಟು ಗೊತ್ತಾ? 2 ಕ್ರೋರ್ಸ್. ಆದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಜಸ್ಟ್ 10,000 ಕಟ್ಟಿದ್ರೆ ಸಾಕು ಕಣೋ. ಲಕ್ಕಿದ್ರೆ ಆ ಮನೆ ಸಿಗತ್ತೆ. ಜೇಬಲ್ ಎಷ್ಟಿದೆ ಕಾಸು? ಕನ್ಸು ಕಾಣಕ್ಕೂ ಒಂದು ಲಿಮಿಟ್ ಇರಬೇಕು. ಫಸ್ಟ್ ಆಫ್ ಆಲ್, ಇಷ್ಟು ದೊಡ್ಡ ರಿಸ್ಕ್ ಯಾರಿಗೋಸ್ಕರ ತಗೊಳ್ತಾ ಇದೀಯಾ? ನಿನ್ನ ಅಣ್ಣ ಅಂತಾನೆ ಒಪ್ಕೊಳ್ತಿರೋ ಒಬ್ಬಳ ತಂಗಿಗೋಸ್ಕರನ? ಸೊ ಫನ್ನಿ. ಲವ್ ಮಗ, ಆದ್ರೆ ಐಡಿಯಾ ಕೊಡು, ಇಲ್ಲ ಅಂದ್ರೆ ಹೀರೋ ಇದನ್ನಲ್ಲಪ್ಪ ಐನ್ಸ್ಟೈನು, ಅವನ ಹತ್ರನೇ ಕೇಳು, ಕೊಡ್ತಾನೆ ಐಡಿಯಾನ. ಎಸ್, ಐಡಿಯಾ. ಭವಿಷ್ಯ ಹೇಳ್ತಿದ್ದೀರಾ ನೀವೇನಾದ್ರೂ? ಗಣೇಶ್ ಕಾಸು ಕೊಟ್ಕೊಂಡು ಕೇಳು, ಈ ಆಟ ಬಗ್ಗೆ ಅಷ್ಟು ಸಲೀಸಾಗಿ ಮಾತಾಡ್ಬೇಡಪ್ಪ. ಹಂಗೆ ಮುಂದೆ ನೋಡು, ದಾರಿ ತೋರಿಸಕ್ ಯಾರಿದ್ದಾರೆ ಅಂತ ನೋಡಿ. ಸ್ವಾಮಿ, ರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಹಾರತಿ. ಸೂಪರ್ ಸ್ಟಾರ್ಗಳಾದ್ರು ದಿನ ಕುಂತ್ಕೊಳ್ಳೋ ನಿಮ್ ನಸೀಬೆ ಚೇಂಜ್ ಆಗಿಲ್ಲ. ಆಯ್ತು ಬಿಡ, ನಾನು ಹೋಯ್ತೀನಿ. ಕಕ್ಕಿದ್ರು ನನ್ ಮಗ ಬೆಳಗಿನ ಮಾತಾಡ್ತಾನಲ್ಲ. 2.7 BFM ಕೇಳ್ತಾ ಇರೋ ನಿಮ್ಮ ರೋಹಿತ್ ಜೊತೆ ಈಗ ಒಂದು ಸ್ಮಾಲ್ ಕಾಂಪಿಟೇಷನ್ ನಡೀತಾ ಇದೆ ಟೀನೇಜಸ್ಗೋಸ್ಕರ ಹಾಡು ಹೇಳಕ್ಕೆ. ಆ ಕಾಂಟೆಸ್ಟ್ ನಲ್ಲಿ ಲಾಸ್ಟ್ ಕಂಟೆಸ್ಟೆಂಟ್ ಆರ್ಯಾ. ಹಾಯ್. ಹಾಯ್. ವೆರಿ ಸಿಂಪಲ್ ರೂಲ್ಸ್ ಇದೆ ಬಿಗ್ ಎಫ್ ಎಂ ನಲ್ಲಿ. 92.7 ಬಿ ಎಫ್ ಎಂ ನಲ್ಲಿ ಒಂದು ಮ್ಯೂಸಿಕ್ ಬಾಕ್ಸ್ ಇರುತ್ತೆ, ಆ ಮ್ಯೂಸಿಕ್ ಬಾಕ್ಸ್ ಹೋಗಿ ನೀನು ಒಂದು ಹಾಡು ಹೇಳಬೇಕು, ಬಟ್ ಇಟ್ ಶುಡ್ ಬಿ ಅ ಟೀನೇಜ್ ಸಾಂಗ್. ಆ ಹಾಡು ಹೇಳಿ ಸೆಲೆಕ್ಟ್ ಆದರೆ ನಿನಗೆ ಸಿಗುತ್ತೆ ಒಂದು ಚಾನ್ಸ್ ಬಿಗ್ ಎಫ್ ಎಂ ನಲ್ಲಿ ಹಾಡಕ್ಕೆ. ಅಷ್ಟೇ ಅಲ್ಲ, 10,000 ರುಪೀಸ್ ಚೆಕ್ ಕೂಡ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆಗಿ. ಥ್ಯಾಂಕ್ ಯು ಸರ್. ನಿನ್ನ ಲೈಫ್ ಸೂಪರ್ ಆಗಲಿ. Want a girl vandu hudugi bekagide. Want a girl adam ke boblu e bekalva dillige vandu dil bekalva ejige swalpa thrill bekalva mojige vandu girl bekalva. ನಡಗಿದೆ ಆಸೆ, ಕುಡಿ ಕುಡಿ ಮೀಸೆ, ಕರೆದಿದೆ ದಿಲ್ಸೆ. ಮೀನಾ ನನ್ನ ಬಲೆಗೆ ಬೀಳಲೆ ಹಸೀನಾ, ಒಂದು ಸ್ಮೈಲ್ ಕೊಟ್ಟು ಬಿಡೆ ಟೀನಾ, ನನ್ನ ಹಾಗೆ ಬಂದು ಬಿಡೆ ಸೋನ ಮೋನ ನೀರ ಕರೀನಾ. ಸ್ವಲ್ಪ ಕಲ್ಪೆ ಕಲ್ಪ ಮೋದಿಗೆ
ಕುಡಿ ಕುಡಿ ಮೀಸೆ ನಡಗಿದೆ ಆಸೆ ಕುಡಿ ಕುಡಿ ಮೀಸೆ ಕರೆದಿದೆ ದಿಲ್ಸೆ ದಿಲ್ಸೆ ಮೀನಾ ನನ್ನ ಬಲೆಗೆ ಬೀಳಲೆ ಹಸೀನಾ ಒಂದು ಸ್ಮೈಲು ಕೊಟ್ಟು ಬಿಡೆ ಟೀನಾ ನನ್ನ ಹಾಗೆ ಬಂದು ಬಿಡೆ ಸೌಣ ಮೋನ ನೀನ ಕರೀನಾ ಒಂದು ಹುಡುಗಿ ಬೇಕಾಗಿದೆ ಬಿಡುವಿಲ್ಲದೆ ಈ ಕಣ್ಣು ಹುಡುಗಾಡಿದೆ ಒಂದು ಹುಡುಗಿ ಬೇಕಾಗಿದೆ ಬಿಡುವಿಲ್ಲದೆ ಈ ಕಣ್ಣು ಹುಡುಗಾಡಿದೆ. Congratulations, Arya, 92.7 Big FM Studios guest Swagata, and Neen select agidya teenage singer contest nalli, and as promised ninge ond chance sigta ide teenage segment alli hard helike ashte alla 92.7 Big FM aur kadeyinda 10,000 rupees check also. Thank you very much, sir. Arya, you're such a good singer. Nan gottirlilla neen ishton talented anta. You look like a star. ಅಕ್ಕಿಯೇನೋ ಬಾಯ್ ಫ್ರೆಂಡ್ ಆಗು ಅಂತಂದ್ಲು. ಆದ್ರೆ ಪಾಪ ಆರ್ಯಾಗ ಬಾಯ್ ಫ್ರೆಂಡ್ ಅಂದ್ರೆ ಏನು ಅಂತ ಅರ್ಥನ ಗೊತ್ತಿಲ್ಲ. ಪ್ರಮೋಷನ್ಗೆ ಬರ್ತೀಯ ಪ್ರೀತಿ? ಹೌದಾ ಆರ್ಯಾ? ಓಕೆ ಆರ್ಯಾ, ಬಾಯ್ ಬಾಯ್. ಹುಡುಗಿ ಬೇಕಾಗಿದೆ ಫ್ರಮ್ ಆರ್ಯಾ, ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಆರ್ಯನ್ ವಾಯ್ಸಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಐ ಥಿಂಕ್ ಅವನ್ ನಮ್ಮ ರಿಯಾಲಿಟಿ ಶೋಗೆ ಖಂಡಿತ ಪ್ಲಸ್ ಆಗ್ತಾನೆ. ಈಗಾಗಲೇ ಬಿಗ್ ಎಫ್ ಎಂನಲ್ಲಿ ಅವನ್ ವಾಯ್ಸ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಆರ್ಯ ಫೇಮಸ್ ಆಗಿರೋದು ಅವನ್ ವಾಯ್ಸ್ಗಿಂತ ತಂಗಿ ಸೆಂಟಿಮೆಂಟ್ ಇಂದ. ಅದನ್ನ ನಾವ್ ಎನ್ ಕ್ಯಾಶ್ ಮಾಡ್ತೀವಿ. ಮದ್ವೆ ಆಗೋ ಏಜಲ್ಲಿ ಮದ್ವೆ ಆಗಿದ್ದಿದ್ರೆ ಹೀಗಾಗ್ತಾ ಇರ್ಲಿಲ್ಲ. ನಾ 3 ಕ್ಲಾಸಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ, ನಮ್ಮ ಅಪ್ಪ ಒಪ್ಕೊಂಡ. ಇದಕ್ಕೇನ್ ಕಮ್ಮಿ ಇಲ್ಲ. ಓಕೆ ಲಿಸನ್, ಹೇಗಾದ್ರೂ ಮಾಡಿ ಆರ್ಯನ್ ನಮ್ಮ ಶೋಕ್ ಕರ್ಕೊಂಬನಿ. ನೆಕ್ಸ್ಟ್ ವೀಕ್ ಅವನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋಣ. ಓಕೆ ಮೇಡಮ್. ನೋ ಮೇಡಮ್, ನೋ ಚಾನ್ಸ್. ಆರ್ಯ ಈಗ ಯಾವ ಸ್ಟಾರ್ಗೂ ಕಮ್ಮಿ ಇಲ್ಲದಷ್ಟು ಟಾಪ್ ಅಲ್ಲಿ ಇದ್ದಾನೆ. ಈ ಶೋಗಲ್ಲ ಅವನು ಬರ್ತಾನ? ಬರ್ತಾನೆ, ಬಂದೇ ಬರ್ತಾನೆ. ನಮ್ಮ ಟೀನ್ ಸ್ಟಾರ್ ರಿಯಾಲಿಟಿ ಶೋಗಿರೋ ಬಹುಮಾನ 2 ಕೋಟಿ ವರ್ತ್ ಮನೆ. ಆರ್ಯನಿಗೆ ಬೇಕಾಗಿರೋದು ಅದೇನೆ, ಅವನ ತಂಗಿಗೋಸ್ಕರ. ಯುದ್ಧ ಇನ್ನೂ ಭೀಕರ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾರಾಗ್ತಾರೆ ಕರ್ನಾಟಕದ ಟೀನ್ ಸ್ಟಾರ್? ಯಾರು ಟಚ್ ಮಾಡಕ್ಕಾಗಲ್ಲ. ಆರ್ಯನ್ ಸಾಂಗು ಮತ್ತೆ ಅವನ್ ತಂಗಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿರೋ ಸಿಂಪತಿ. ಈಗ ಮಜಾ ಬರುತ್ತೆ. ಮಜಾ ಬರುತ್ತಾ? ಹಲೋ ಸರ್. ಹಾಯ್ ಯಂಗ್ ಬಾಯ್, ಬೊಕ್ಕೆ ಕೊಡೆ. ಆರ್ಯಾ ವೆಲ್ಕಮ್ ಟು ಯಾರ್ ಆಗ್ತಾರೆ ಟೀನ್ ಸ್ಟಾರ್. ಥ್ಯಾಂಕ್ ಯು. ನೀವು ನಮ್ಮ ರಿಯಾಲಿಟಿ ಶೋಕ್ ಬಂದಿರೋದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಒನ್ ಮೋರ್ ಥಿಂಗ್ ಆರ್ಯಾ, ನಿಮ್ ಹುಡುಗಿ ಬೇಕಾಗಿದೆ ಸಾಂಗ್ಗೆ ನಾನು ಸಿಕ್ಕಾಪಟ್ಟೆ ಫ್ಯಾನ್. ಯಾಕಂದ್ರೆ ಇಲ್ಲಿವರೆಗೂ ಒಂದು ಹುಡುಗಿನೂ ನಾನು ಬೇಕಾಗಿದ್ದಾರಂತ ಹೇಳಲಿಲ್ಲ. ಇನ್ನು ಮುಂದಕ್ಕೆ ಸಿಗ್ತಾರ ಬಿಡಿ. ಆರ್ಯಾ, ನಿಮಗೆ ನಮ್ಮ ರಿಯಾಲಿಟಿ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವು ಡೈರೆಕ್ಟ್ ಆಗಿ ಈಗ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಕಾಂಪೀಟ್ ಮಾಡಬಹುದು. ನಿಮ್ಗೆ ಗೊತ್ತೇ ಇದೆ ಈ ಶೋ ಗೆದ್ದವರಿಗೆ ಜೈನ್ ಐಟ್ಸ್ ಈಸ್ಟ್ ಪೇರೆಂಟ್ ಕಡೆಯಿಂದ 2 ಕ್ರೋರ್ಸ್ ವರ್ತ್ ಸೂಪರ್ ಬಂಗ್ಲೋ ಸಿಗ್ತಾ ಇದೆ. ನಮ್ಮ ಷರತ್ತುಗಳು ವೆರಿ ಸಿಂಪಲ್. ವಾರಕ್ಕೊಂದು ಹೊಸ ಕಾನ್ಸೆಪ್ಟ್ ನ ನಮ್ಮ ಮೇಡಮ್ ಕೊಡ್ತಾರೆ. ಈ ವಾರದ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವೈಟ್ ಮಾಡಿದ್ರು ಪರವಾಗಿಲ್ಲ, ಮಿಮಿಕ್ರಿ ಮಾಡಿ ಆದ್ರು, ಸಾಂಗ್ ಹಾಡಿ ಆದ್ರು, ಆಕ್ಟಿಂಗ್ ಮಾಡಿ ಆದ್ರು, ಒಂದು ಹುಡುಗಿನ ಪ್ರಪೋಸ್
ಪ್ರಪೋಸ್ ಮಾಡಬೇಕು. ಹುಡುಗಿನ? ಡೋಂಟ್ ವರಿ, ಹುಡುಗಿ ಆಡಿಷನ್ ನಾವೇ ಮಾಡಿದೀವಿ. ಅವಳಿಗೆ ಹೆಸರೇನು? ಎಕ್ಸ್ಕ್ಯೂಸ್ ಮೀ. ನಮ್ದೇನಿದ್ರು ಶಾರ್ಟ್ ಕಂಪೋಸ್ ಮಾಡೋ ಕೆಲಸ, ನೀವು ಪ್ರಪೋಸ್ ಮಾಡಿ, ಎಂಜಾಯ್. ಬಿಸಿ ಅಲ್ವಾ ಕೊಡ್ತೀನಿ. ಆರ್ಯ, ನಾನು ನಿನಗೆ ಹೇಳಿದ್ದೆ ನಿನ್ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ನಾನೇ ನಿನ್ ಜೊತೆ ಡ್ಯಾನ್ಸ್ ಮಾಡೋದು ಅಂತ. ಬ್ರದರ್, ಟು ಗಿವ್ 2 crore ಹೌಸ್ ಟು ಯರ್ ಸಿಸ್ಟರ್, ಮೈ ಗಾಡ್. ಇವನು ಆ ಮನೆ ಗೆಲ್ತಾನೋ ಇಲ್ವೋ ಗೊತ್ತಿಲ್ಲ, but one thing is sure, he is going to become famous. Hats off to him. Yaratre Karnataka da teen star. ಡಬ್ಬಾ ತರ ಮಾಡ್ಬಿಟ್ಲು. ಈಗ ಬರ್ತಾ ನೋಡ್ ನಮ್ಮ ಆರ್ಯ ಸ್ಟೇಜ್ಗೆ ಬೆಂಕಿ ಬೆಂಕಿ ಇಡ್ತಾನೆ. ನೀನು
ಬಯಕೆ ಅತಿ ಎಂದು ಉಸಿರಲೇ ನನ್ನ ಉಸಿರಲೇ ಮರೆದಿರೋ ಹೆಸರು ನಿನ್ನೆ ನೋಡಲೇ ವೆರಿ ಗುಡ್ ಸೊ ಆರ್ಯಾ ಪರ್ಸನಲಿ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್ ನನಗೇನು ತುಂಬಾ ಚೆನ್ನಾಗಿತ್ತು ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಇಟ್ ಸೊ ನಿಮ್ಗೇನೋ ಕಾನ್ಫಿಡೆನ್ಸ್ ಇದೆ ಆದ್ರೆ ಜಡ್ಜಸ್ ನ ಕೇಳೋದಕ್ಕಿಂತ ಮುಂಚೆ ಆಡಿಯನ್ಸ್ ನ ಕೇಳ್ಬಿಡೋಣ ಆಡಿಯನ್ಸ್ ಹೇಗಿತ್ತು ಆರ್ಯಾ ಪರ್ಫಾರ್ಮೆನ್ಸ್ ಅರ್ಯಾ ನಿನ್ನ ವಾಯ್ಸ್ ನ ಬಿಗ್ ಎಫ್ಎಂ ಅಲ್ಲಿ ಮಾತ್ರ ಕೇಳ್ತಾ ಇದ್ವಿ ಅಮೇಜಿಂಗ್ ವಾಯ್ಸ್ ಕಾಂಗ್ರಾಟ್ಸ್ ಅಂಡ್ ಹ್ಯಾಟ್ಸ್ ಆಫ್ ಅರ್ಯಾ ನಿನ್ನ ಮತ್ತೆ ಅಂದ್ರೆ ಮುಂಚೆ ಇಂದ ನನ್ನ ಫ್ರೆಂಡ್ಸ್ ಆ ಎಸ್ ಸರ್ ಹಾ ಹಾಗಾದ್ರೆ ಫ್ರಮ್ ಹೌ ಲಾಂಗ್ 5 ಕ್ಲಾಸ್ ಇಂದ ಓಕೆ ಇವಾಗ ಮಾರ್ಕ್ಸ್ ನೋಡಿ ಆರ್ಯಂಗೆ 9 out of 10 ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲಿ ಗೋವಾಗೆ ಆರ್ಯಾನ ಜೊತೆ ಕರ್ಕೊಂಡ್ ಬರ್ಲಾ ಪ್ರೀತಿ ಥ್ಯಾಂಕ್ ಯು ಡ್ಯಾಡ್ ಯು ಆರ್ ಸೋ ಸ್ವೀಟ್ ಐ ಲವ್ ಯು ಬೈ ಪ್ರೀತಿ ಹಲೋ ಆರ್ಯಾ ಈ ಸೌಂಡ್ ಚೇಂಜ್ ಆಗ್ಬೇಕು ಯಾಕೆ ಮೇಡಮ್ ಈಗ ನಮ್ಮ ಪ್ರೋಗ್ರಾಮ್ ಏರ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಸಾಲ್ದು ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್ ನನ್ನ ಲೈಫಲ್ಲಿ ನಾನು ಯಾವತ್ತು ನಂಬರ್ ಒನ್ ಆಗಿದ್ದೆ ಅಭ್ಯಾಸ ಯು ನೋಟ್ ವರಿ ಮೇಡಮ್ ಈ ಸಲ ನಾನು ಬರೆಯೋ ಸ್ಕ್ರಿಪ್ಟ್ಗೆ ನಾವು ನಂಬರ್ ಒನ್ ಆಗೋದು ಗ್ಯಾರಂಟಿ ನೋ ಈ ಸತಿ ಸ್ಕ್ರಿಪ್ಟ್ ಡೈರೆಕ್ಷನ್ ನಂದು ಮತ್ತೆ ನಾನೇನು ಮಾಡೋಣ ಆಕ್ಷನ್ ಕಟ್ ಹೇಳಿ ಸಾಕು ಮೇಡಮ್ ಎಸ್ ಡೈರೆಕ್ಟರ್ ನಂಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಡಿಯನ್ಸ್ ಪಲ್ಸ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಕೆಲವು ಸಾರಿ ಎಕ್ಸ್ಪೀರಿಯನ್ಸ್ಗಿಂತ ಸ್ಪಾಂಟಿನಿಟಿ ಮುಖ್ಯ ಆಗುತ್ತೆ ಆದರೆ ನಿಮಗೆಲ್ಲ ಗೊತ್ತಾಗಲ್ಲ ಜಸ್ಟ್ ವಾಟ್ ಐ ಸೇ ನೆಕ್ಸ್ಟ್ ವೀಕು ಸಿಸ್ಟರ್ಸ್ ಡೇ ನಾನು 3 ಪ್ರಶ್ನೆ ಕೇಳ್ತೀನಿ ಕಂಟೆಸ್ಟೆಂಟ್ಸ್ ಉತ್ತರ ಹೇಳ್ತಾರೆ ಜಡ್ಜಸ್ ಮಾರ್ಕ್ಸ್ ಕೊಡ್ತಾರೆ ಓಕೆ ಏನಾಯ್ತು 3 ಪ್ರಶ್ನೆ ಅಂತೆ ಅದಕ್ಕೆ 3 ಉತ್ತರ ಅಂತೆ ಇದನ್ನು ಕ್ವಿಜ್ ಪ್ರೋಗ್ರಾಮ ಇಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ ಹೋಗುತ್ತೆ ನೋಡ್ತಾ ಇರೋ ಸೊ ವೆಲ್ಕಮ್ ಮಾಡೋಣ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಆರ್ಯಾ ಹಾಯ್ ಥ್ಯಾಂಕ್ ಯು ಸೊ ಸಿಸ್ಟರ್ಸ್ ಡೇ ನಿಮಗೆ ತುಂಬಾನೇ ಸ್ಪೆಷಲ್ ಹೌದು ಸೊ ನಾವು ಕ್ವೆಶ್ಚನ್ ಕೇಳೋದಕ್ಕೆ ರೆಡಿ ಇದೀವಿ ನೀವು ಉತ್ತರ ಕೊಡಕ್ಕೆ ರೆಡಿನಾ ಖಂಡಿತ ಸೊ ಫ್ರೆಂಡ್ಸ್ ಹಿಯರ್ ವಾಸ್ ದಿ ಫಸ್ಟ್ ಕ್ವೆಶ್ಚನ್ ನೀವು ನಿಮ್ಮ ತಂಗಿನ ಎಷ್ಟು ಇಷ್ಟಪಡ್ತೀರಾ ಸಮುದ್ರ ಎಷ್ಟು ಅಗಲ ಇದೆ ಅಂತ ಅಳಿಬಹುದು ಈ ಹೃದಯ ಎಷ್ಟು ಭಾರ ಇದೆ ಅಂತ ತೂಕ ಮಾಡಬಹುದು ಆದ್ರೆ ಅದೇ ಹೃದಯದಲ್ಲಿ ಒಂದ್ ತಂಗಿಗಿರೋ ಪ್ರೀತಿ ತೂಕ ಮಾಡಕ್ಕಾಗಲ್ಲ ಒಳ್ಳೆ ಸಿಂಗರ್ ಅಂತ ಪ್ರೂವ್ ಆಗೋಗಿತ್ತು
ಆದ್ರೆ ಒಂದೊಳ್ಳೆ ಕವಿಯಾಗೋ ಗುಣ ಇದೆ ಅಂತ ಇವತ್ತೇ ಗೊತ್ತಾಗಿದೆ. ಬರೀ ಕವಿಯಲ್ಲ ಕಣೆ, ಮುಂದೆ ಸೂಪರ್ ಸ್ಟಾರ್ ಆಗ್ತಾನೆ. ಎನಿವೇ ಸೂಪರ್ ಆಗಿತ್ತು ನಿಮ್ಮ ಆನ್ಸರ್. ಸೊ ನಮ್ಮ ಸೆಕೆಂಡ್ ಕ್ವೆಶ್ಚನ್, ನೀವೇನು ನಿಮ್ಮ ತಂಗಿನ ತುಂಬಾ ಇಷ್ಟಪಡ್ತೀರಾ, ಅದೇ ರೀತಿ ನಿಮ್ಮ ತಂಗಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ? ನಿಮ್ಮ ತಂಗಿ ನಿಮ್ಮನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ಕಸಿನ್ ಬ್ರದರ್, ಬಾಡಿಗೆ ಅಣ್ಣನ. ನಮಸ್ಕಾರ ಮಾಡಕ್ಕಾಗಲ್ವಾ? ಏನ್ ಸ್ಪೈಕ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮಸ್ಕಾರ ಗುರು. ಇಲ್ಲಿ ಇಲ್ಲಿ ಹೋಗೋ. ಮಗ ಮತ್ತೆ ಸಿಕ್ಕಿದ್ರೆ ಹೇಳ. ವಾಹ್, ಗ್ರೇಟ್ ಸಿಂಗರ್. ಪಾಪ ಹೀರೋ ಆಗಕ್ ಹೊರಟಿದ್ದ, ಝೀರೋ ಆಗ್ಬಿಟ್ನಲ್ಲ. ಸುಮ್ನಿರಲ್ಲ, ಅವ್ನ್ ಮೊದ್ಲೇ ಫೀಲಿಂಗ್ ಅಲ್ಲಿ ಇದ್ದಾನೆ. ಬಿಟ್ಟಾಕಲ್ಲ, ಅವನ್ದೆಂತ ಫೀಲಿಂಗು? Who is the teen star? Hey! Arya! Please come on, Preeti. It's okay. Hey! Keep going, man! Just give him a break. Means so me Ramani no. Damn it! Arya, it's okay. No, it's not okay, Preeti. Arya, please. Nin manse nova ki denta nangottu. But olle kala bande barutte. You have to wait. Tumba dindinda nin hatra ondu vishaya helbeku anta ankondidde. ಪ್ಲೀಸ್ ಆರ್ಯಾ, ನನ್ ಮುಂದೆ ಪ್ಲೀಸ್ ಓದ್ಬೇಡ. ಒಂಥರ ಆಗುತ್ತೆ. ವಾಟ್ಸ್ ದಾಟ್? ಏನಿಲ್ಲ ಆಂಟಿ. ಐ ವಾಂಟ್ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್. ಇಲ್ಲೇನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು. ಪ್ಲೀಸ್ ಆಂಟಿ, ಇದೊಂದೇ ಒಂದ್ಸರಿ. ನಾನು ಈ ಲೆಟರ್ ಓದೂ ಇಲ್ಲ, ಬೇಕಾದ್ರೆ ಇಲ್ಲೇ ಹರಿದಾಕ್ಬಿಡ್ತೀನಿ.
ಎಲ್ಲಿ ಕೊಡಲಿ? ಪ್ರೀತಿ ಸಾರಿ. ಯಾಕೆ ಅವನು ಗೊಳೈಕೋತೀಯ ಆರ್ಯ? ನಿನ್ಗಾದ್ರೂ ಇದೇನಂತ ಗೊತ್ತಾ? ನೀನು ಪ್ರೀತಿ ಕ್ರಿಸ್ಮಸ್ಗೆ ಗೋವಾಗ ಹೋಗ್ಲಿಕ್ಕೆ ಫ್ಲೈಟ್ ಟಿಕೆಟ್. ಇವ್ರದೆಲ್ಲ ಮಾಮೂಲು. ಗೋವಾಕ್ ರೀಚ್ ಆಗಿದ್ದಕ್ಕೆ ಅಮ್ಮನ್ಗೊಂದು ಫೋನ್ ಮಾಡು. ಓಕೆ ಅಂಕಲ್. ಹಲೋ ದೊಡ್ಡಪ್ಪ, ನಾನ್ ಆರ್ಯ. ಹಾಯ್ ಆರ್ಯ. ಡ್ಯಾಡಿ ಡ್ಯಾಡಿ ರೀಚ್ ಆದ? ಹಾ ದೊಡ್ಡಪ್ಪ, ಪ್ರೀತಿ ಮನೆಯಿಂದಾನೇ ಫೋನ್ ಮಾಡ್ತಾ ಇರೋದು. ಕುಡಿಲಿ. ಹಲೋ ಆರ್ಯ, ಗೋವಾ ಹೇಗಿದ್ಯೋ? ನೀವೆಲ್ಲರೂ ಬಂದಿದ್ರೆ ತುಂಬಾ ಚೆನ್ನಾಗಿರೋದು ದೊಡ್ಡಮ್ಮ. ಪರವಾಗಿಲ್ಲ ಬಿಡ, ಇನ್ನೊಂದ್ಸಲಿ ಎಲ್ಲರೂ ಸೇರ್ಕೊಂಡು ಹೋಗೋಣ. ತಡಿ, ಅಮ್ಮಂಗ್ ಕೊಡ್ತೀನಿ. ಹಲೋ ಅಮ್ಮ. ಹಾಯ್ ಆರ್ಯ, ಐ ಮಿಸ್ ಯು ಮಾಮ್. ಸ್ವಲ್ಪ ದಿನ ಎಲ್ಲ ಮರೆತು ಹಾಯ್ ಆಗಿರು. ಹ್ಯಾವ್ ಎ ನೈಸ್ ಟೈಮ್ ಆಯ್ತಾ? ಬೀಚ್ ಕಡೆ ಒಬ್ಬೊಬ್ನೇ ಹೋಗ್ಬೇಡ. ಆಯ್ತಮ್ಮ. ಅಣ್ಣ ಹುಷಾರು, ಗೋವಾ ಮೊದ್ಲೇ ಹಾಟ್ಸ್ಪಾಟು, ಪ್ರೀತಿನೂ ತುಂಬಾ ಸ್ಪೀಡು, ನೀನ್ ಪಾಪ ನೋಡಿದ್ರೆ ತುಂಬಾ ಇನ್ನೋಸೆಂಟ್. ಏನಕ್ಕೆ ಆಗ್ಲಿ, ಬೀಚ್ ಹತ್ರ ಜಾಸ್ತಿ ಹೋಗ್ಬೇಡ. ಬಿ ಕೇರ್ಫುಲ್, ಎಲ್ಲ ಅನ್ಭವದ ಮಾತಣ್ಣ. ಫಾರ್ ಎನಿ ಡೌಟ್ಸ್ ಜಸ್ಟ್ ಕಾಲ್ ಮಿ. ಎಂಜಾಯ್, ಹ್ಯಾವ್ ಅ ನೈಸ್ ಟೈಮ್. ಬೈ. ಅಭಿ, ಯಾಕೋ ಕಟ್ ಮಾಡ್ದೆ, ನಂಗೆ ಕೊಡ್ದೆ. ಯಾಕೋ ಕಟ್ ಮಾಡ್ದೆ? ಪಾಪ ಅವಳಿಗೂ ಆಸೆ ಇರಲ್ವಾ ಅಣ್ಣನ ಹತ್ರ ಮಾತಾಡಬೇಕು ಅಂತ. ವಾವ್, ಸೋ ಕೂಲ್ ಪ್ರೀತಿ.
ಮನೆ ಹಿತ್ತಲ್ಗೇನೆ ಸಮುದ್ರದ ಬೀಚು. ಸ್ವರ್ಗದ ಮೂರ್ಗೇಣು ಅಂದ್ರೆ ಇದೇ ಇರಬೇಕು. ಯು ಆರ್ ಸೋ ಲಕ್ಕಿ ಪ್ರೀತಿ. ನಾನ್ ನಂಬಲ್ಲ, ಆದ್ರೆ ಸಮುದ್ರದಲ್ಲಿ ಸಮುದ್ರದಲ್ಲಿ ಮತ್ಸ್ಯಕನ್ಯರು, ಐ ಮೀನ್ ಮರ್ಮೇಡ್ಸ್ ಇರ್ತಾರೆ. ಇರ್ತಾರೆ ಸಮುದ್ರದ ಆಳದಲ್ಲಿ ಇರ್ತಾರೆ. ಆಮೇಲೆ ಸಮುದ್ರದ ಒಳಗಿದ್ದ ಬರ್ತಾಳೆ. ಎಕ್ಸೈಟ್ ಆಗ್ಬೇಕು ಅಲ್ಲ, ಜೋರಾಗಿ ಅಲೆ ಬಂದ್ರೆ ಮನೆ ಒಳಗಡೆ ನೀರು.
ರೋಸಿ ಬೆಳಗ್ಗೆನೆ ಬಂದು ಕ್ರಿಸ್ಮಸ್ ಪಾರ್ಟಿ ಕರ್ಕೊಂಡು ಹೋದ್ಲು. ರೋಸಿ, ಬಹಳ ಲೈಕ್ ಆಗ್ತಿತ್ತು. ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬಂದ ಮೇಲೆ ಜಾಮೂನ್ಗೆ ಇಳಿಗೆ ಬಿದ್ದ. ಈಗ ಗೋವಾಗೆ ಬಂದು ರಸಗುಲ್ಲಾನ ಚಲೋ ಅನಿಸ್ಲಾಕತ್ತೈತಿ. ಇದ್ರಾಗ ಇವನು ತಪ್ಪೇನೂ ಇಲ್ಲ, ಅವನ ಆಪ್ನ ಆ ಸ್ವೀಟ್ ಮಾಡ್ದು ಅಂತ ತಪ್ಪ್ರಿ. ಇವಾಗ ಥರ್ಡ್ ಫ್ರೆಟ್ ಫಸ್ಟ್ ಸ್ಟ್ರಿಂಗ್ನ ಹಿಡಿ ಟೈಟಾಗಿ, ಇನ್ನೂ ಟೈಟಾಗಿ. ಅಗದಿ ಕನ್ಫ್ಯೂಷನ್ ರೀ ಪಾಪ, ಗಿಟಾರ್ ಕಲಿಸ್ಲಿಕ್ಕೆ ಹೊಂಟ ನಮ್ಮ ಆರ್ಯಾನ ಕತಿ ಮುಂದೆ ಏನಾತು ಅಂತ ನೀವ ನೋಡು. ಬರ
ಪರವಾಗಿಲ್ಲ, ಅಕಸ್ಮಾತ್ ಪ್ರೀತಿ ನೋಡಿದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಹೂವು ಅಂತ ತಲೆ ಆಡಿಸ್ತಾನಲ್ಲ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಓ ಮೈ ಗಾಡ್, ಇನ್ನ ಮೋಸ್ಟ್ಲಿ ನಾನೇ ಕಾಪಾಡ್ಬೇಕು. ಪ್ರೀತಿ ಕರಿಯಕ್ಕೆ ಅಂತ ಕಲ್ಸಿದ್ಲು, ಒಳಗೆ ಸೀನ್ ಹಿಂಗಿದೆ ಅಂತ ಗೊತ್ತಿದ್ರೆ ಪ್ರೀತಿ ಹೇಳ್ತೀನಿ ಬಿಡು. ಹಾಗಂದ್ರೆ ಆಮೇಲೆ ಹೇಳ್ತೀನಿ. ಬಾಯ್ ರೋಜಿ. ಬಾಯ್ ಆರ್ಯ. ಬಾಯ್ ರೋಜಿ. ಸಚಿ. ಏನ್ ಗುರು? ನಿಂಗ್ ಕೊಂಕಣಿ ಬರುತ್ತಾ? ಗೋವಾನಲ್ಲಿದ್ದು ಕೊಂಕಣಿ ಬರಲ್ಲ ಅಂದ್ರೆ ಹೇಗ್ ಗುರು? ಕೊಂಕಣಿನಲ್ಲಿ ಏತು ಪಿರ್ಕಿ ಅಂದ್ರೆ ಏನು? ಶಾಂತಂ ಪಾಪಂ, ಇಷ್ಟೊತ್ತಲ್ಲಿ ಕೇಳೋ ಪ್ರಶ್ನೆನಾಯ್ತು? ಇದ್ರ ಅರ್ಥ ಕೇಳ್ಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ನೀನು. ಈ ಟೀನೇಜ್ ಅವ್ರ ಸವಾಸನೆ ಬೇಡಪ್ಪ, ಒಳ್ಳೆ ಹುಡುಗರನ್ನೆಲ್ಲ ಹಾಲ್ ಮಾಡ್ಬಿಡ್ತಾರೆ. ಗೋವಿಂದ ಗೋವಿಂದ. ಎಷ್ಟು ಜುದ್ರು ಬೆಳಗ್ ಬರ್ತಾನೆ ಇಲ್ವಲ್ಲ, ಬಾ ಬೆಳಗ್ ಬಾ. ಈಗ ಬಂತು. ಹಾಯ್ ಅಣ್ಣ. ಈ ಸ್ಪೆಸಿಮೆನ್ ವಾಯ್ಸ್ ಎಲ್ಲೋ ಕೇಳ್ದಂಗಿದ್ಯಲ್ಲ. ಹಾಯ್. ಹೇ ನೀನು, ಇದೊಳ್ಳೆ ಕಥೆ ಆಯ್ತಲ್ಲ. ಡ್ಯಾಡಿ ಫ್ರೆಂಡು ಗೋವಾಕ್ ಹೋಗ್ತಾ ಇದ್ರು, ಅವ್ರ ಜೊತೆ ನಾನು ಬಂದೆ. ಅದ್ ಸರಿ, ನೀನ್ ಯಾಕೆ ಬಂದೆ? ಇದೆ ಇಲ್ಲೊಂದ್ ಪ್ರಾಬ್ಲಮ್ ಖಂಡಿತ ಇದೆ. ಹಾಯ್ ಸಚಿ ಡಾರ್ಲಿಂಗ್. ಬಂತು ಪ್ರಾಬ್ಲಮ್? ಎಸ್ ಯು ಆರ್ ರೈಟ್. ಹಾಯ್ ಸಚಿ ಡಾರ್ಲಿಂಗ್. ನಿನ್ನೆ ತಾನೇ ಕತ್ತೆ ಕೊತ್ತಿ ಹಂದಿ ನಾಯಿ ಅಂತ ಬಾಯಿ ಬಂದಾಗ ಬೈದು, ಇವತ್ ನೋಡಿದ್ರೆ ಸಚ್ಚಿ ಡಾರ್ಲಿಂಗ್ ಅಂತ. ಸಚ್ಚಿ ಡಾರ್ಲಿಂಗ್ ಪ್ರೀತಿಯಲ್ಲಿ ಪ್ರೀತಿ. ಒಂದ್ ನಿಮಿಷ ಬಂದ. ಪ್ರೀತಿ ಪ್ರೀತಿ, ಏನಾಯ್ತು? ಹತ್ರ ಬರ್ಬೇಡಿ. ಡಾಕ್ಟರ್ ಅವಳಿಗೆ ಫೀವರ್ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಮಳೆನಲ್ಲಿ ಚೆನ್ನಾಗಿ ನೆಂದು ನೋಡು ಏನ್ ಮಾಡ್ಕೊಂಡಿದ್ದಾಳೆ. ಹೌದಾ? ಅಯ್ಯೋ, ನಿಂಗ್ ಹೀಗಾಗ್ಬಾರ್ದಾಗಿ. ನಿನ್ ಕಷ್ಟ ನಂಗ್ ಅರ್ಥ ಆಗತ್ತೆ ಕಣೆ. ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ನಂಗ್ ಗೊತ್ತು ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ. ಪಾಪ ಆರ್ಯಂಗೆ ಗೋವಾ ಯಾರ್ ತೋರಿಸ್ತಾರೆ ಅಂತ ತಾನೇ. ಬಾಯಿ ಬಾಯಲ್ಲಿ ಥರ್ಮಾಮೀಟರ್ ಇಟ್ಕೊಂಡು ಏನೇದು ಅಂತ ಸುಮ್ನಿರು. ಪ್ರೀತಿ, ಆರ್ಯಂಗೆ ನಾನ್ ಗೋವಾ ತೋರಿಸ್ತೀನಿ. ಅವ್ನು ಚೂರು ಬೋರ್ ಆಗ್ದಂಗೆ ನಾನ್ ನೋಡ್ಕೊತೀನಿ. ಯಾವ ಸೀಮೆ ಜ್ವರನೇ ಇದು? ಇಷ್ಟೊಂದು ಟೆಂಪರೇಚರ್ ಇದೆ. ಈ ಸಮುದ್ರ ನೋಡು ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು. ಹೇ, ನಾವ್ ಎಲ್ಲಿ ಹೋಗ್ತಿದೀವಿ? ನಾವಿವಾಗ ಹೋಗ್ತಾ ಇರೋದು ಲೋನ್ಲಿ ಐಲ್ಯಾಂಡ್. ಎಷ್ಟೋ ಜನ ಗೊತ್ತೇ ಇಲ್ಲ ಗೊತ್ತಾ, ಪ್ರೀತಿಗಂತೂ ಗೊತ್ತೇ ಇಲ್ಲ ಗೊತ್ತಾ. ಇಲ್ಲಿ ಹೇಳ್ತಾ ಇದ್ರೇನೆ ತುಂಬಾ ಎಕ್ಸೈಟಿಂಗ್ ಆಗಿದೆ. ನನ್ ಜೊತೆಗ್ ಬಂದಿರ್ಲಿಲ್ಲ ಅಂದ್ರೆ ಇದೆಲ್ಲ ಮಿಸ್ ಮಾಡ್ಕೊತಿದ್ಯಲ್ಲ ಆರ್ಯ. ಎಲ್ಲ ತೋರಿಸ್ತೀನಿ.
ಜನೆಯಾಗೋ ವಯಸ್ಸು ಬದಲಾಯ್ತು ಮನಸ್ಸು ನಿನ್ನ ಕಂಡಾಕ್ಷಣ 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 ಐ ಆಮ್ ಜಸ್ಟ್ ವೇರಿಂಗ್ ಶುರುವಾಗಿದೆ ಈ ನನ್ನ ಬ್ರೈನಲ್ಲಿ ಒಂದೆರಡು ಸ್ಕ್ರೂಗಳು ಒಂದು ಸ್ವಲ್ಪ ಲೂಸ್ ಆಗಿವೆ ನಿದ್ದೆನೆ ಬರ್ತಿಲ್ಲ ನಿನ್ ಹಿಂದೆ ಬಿದ್ದ್ಮೇಲೆ ನಂಗಂತೂ ಇತ್ತೀಚೆಗೆ ಏನೇನೋ ಅನ್ಸುತ್ತೆ ಎರಡನ್ನು ಸುಮ್ಮ ಸುಮ್ಮನೆ ನಂಗ್ಯಾಗೋ ಏಜಿಗೆ ಒಮ್ಮೊಮ್ಮೆ ನಾ ವಯಸ್ಸು ಬದಲಾಯಿತು ಮನಸ್ಸು ನಿನ್ನ ಕಂಡಾಕ್ಷಣ 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 ಐ ಆಮ್ ಜಸ್ಟ್ ವೇರಿಂಗ್ ಸಮುದ್ರದಲ್ಲಿ ಮತ್ಸ್ಯಕನ್ಯರು ಇರ್ತಾರೆ ಅವತ್ತೇ ಹೇಳಿಲ್ವಾಣ್ಣ ಸಮುದ್ರದ ಕಡೆ ಹೋಗ್ಬೇಡ ಅಂತ ಕೇಳ್ತೀಯ ನನ್ ಮಾತ್ನ ಈ ಟೀನೇಜರ್ ಸವಾಸನೆ ಬೇಡಪ್ಪ ಯಾರಾದ್ರಿ ಮೆಂಟ್ಲಾಗೋ ವಯಸ್ಸು ಇದೆ ಅನ್ಸುತ್ತೆ ಅಯ್ಯೋ ಕರ್ಮ ಕರ್ಮ ಯಾವ ಜಂಗದಲ್ಲಿ ಏನ್ ಪಾಪ ಮಾಡಿದ್ನ ನಾನು ಒಂದಿಸ ನಗ್ತಾರೆ ಒಂದಿಸ ಒದಿತಾರೆ ಒಂದಿಸ ಅಳ್ತಾರೆ ಹೋಗ್ ಬಂದ್ಮೇಲೆ ನಂದು ಇದೇ ಗತಿಯಾಗೋಯ್ತು ಎಲ್ಲಪ್ಪ ಹೋಗ್ಲಿ ನಾನು ನಿಧಾನ ಕಣೆ ಇಲ್ಲಮ್ಮ ಯಾರೋ ನನ್ನ ನೆನ್ಸ್ಕೋತಾ ಇದ್ದಾರೆ ಹೌದಮ್ಮ ನಿನ್ನ ಯಾವಾಗೂ ಯಾರಾದ್ರೂ ನೆನ್ಸ್ಕೋತಾನೆ ಇರ್ತಾರೆ ಏನ್ ಈಗಿನ ಕಾಲದ ಹುಡುಗಿರು ಗಿಟಾರ್ ಹೇಳ್ಕೊಳ್ಳ ರೋಜಿ ಬೇಡ ಆರ್ಯ ಪ್ರೀತಿ ಹಾ ನಿನ್ಗಿನ್ನು ಹುಷಾರೇ ಆಗಿಲ್ಲ ಎಲ್ಲಿಗೆ ಹೋಗ್ತಿದ್ಯಾ ಅಮ್ಮ ಪ್ಲೀಸ್ ಅಮ್ಮ ಪಾಪ ಆರ್ಯ ಒಬ್ನೇ ಇದ್ದಾನೆ ಆರ್ಯ ಎಲ್ಲೇ ಒಬ್ನೇ ಇದ್ದಾನೆ ರೋಸಿ ಜೊತೆ ಇದ್ದಾನೆ ಹೌದಮ್ಮ ರೋಸಿ ಜೊತೆ ಇದ್ದಾನೆ ಅದಕ್ಕೆ ಐ ಹ್ಯಾವ್ ಟು ಗೋ ಪ್ರೀತಿ ಪ್ರೀತಿ ನಾನು ಮಾತು ಕೇಳಿ
ಪ್ಲೀಸ್ ಅಮ್ಮ, ಐ ಹ್ಯಾವ್ ಟು ಗೋ. ನೋಡಿದ್ರ ಮಗಳು ಮಗಳು ಅಂತ ತಲೆ ಮೇಲೆ ಹತ್ತು ಕೂರಿಸ್ಕೊಂಡ್ರಿ, ಈಗ ನೋಡಿ. ಜ್ಯೋತಿ ಅವಳು ನನ್ನ ಮಗಳು, ಅವಳ ಮೇಲೆ ನನಗೆ ನಂಬಿಕೆ ಇದೆ. ಟೀನೇಜ್ ಈ ವಯಸ್ಸೇ ಒಂಥರ. ನೀನ್ ವಯಸ್ಸಲ್ಲಿ ನೀನೇನೇನು ಮಾಡಿದ್ಯೋ ಏನೋ. ಏನಿಲ್ಲ, ಆಕ್ಚುಲಿ ನನ್ನ ವಯಸ್ಸಲ್ಲಿ ನನ್ನ ಟೀನೇಜ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ಸೀರಿಯಸ್ ಆಗಿ ಮಾರ್ಕೆಟ್ಗೆ ಹೋಗಿ ಒಂದ್ ಕೆಜಿ ಗೋಲ್ಡ್ ತಗೊಂಡ್ಬರೋಣವಾ? ಹೋಗ್ಲಿ, ಬೀಚ್ ಅಲ್ಲಿ ಆಟ ಆಡೋಣ ಬಾ. ಕಮ್ ಆನ್, ಬೇಡ ಆರ್ಯ. ಮತ್ತೆ ಏನ್ ಮಾಡೋಣ? ಏನಿಲ್ಲ, ರೋಸಿ ರೂಮ್ ಹೋಗೋವಾಗ ಡೋರ್ ನಾಕ್ ಮಾಡ್ಬಿಟ್ಟು ಹೋಗು. ಯಾಕೆ? ಯಾಕೆ ಅಂದ್ರೆ ಕಳ್ಸರಿ ಸಚ್ಚಿ. ಆಗ ರೋಸಿ ರೂಮಿಗೆ ಹೋದಾಗ ಆರ್ಯ ರೋಸ್ಗೆ ಗಿಟಾರ್ ಹೇಳ್ಕೊಡ್ತಿದ್ದ. ಇವತ್ತು ಇವತ್ತಿನ ಹೆಂಗ್ ಹೇಳ್ಕೊಡ್ತಿರ್ತಾನ? ಸ್ಟೂಪಿಡ್ ಸ್ಟೂಪಿಡ್. ಒಳಗೆ ಏನು ನಡೀತು ಅನ್ನೋದು ಟಾಪ್ ಟೀನೇಜ್ ಸೀಕ್ರೆಟ್. ಆ ಸೀಕ್ರೆಟ್ ಅವನು ಬಾಯಿ ಬಿಟ್ಟು ಹೇಳಂಗಿಲ್ಲ, ಬುಕ್ನ್ಯಾಗ ಬರೆಯಂಗಿಲ್ಲ, ಪಿಕ್ಚರ್ ಮಾಡಿ ತೋರಿಸೋಣ ಅಂದ್ರೆ ಈ ಸೆನ್ಸಾರ್ನವ್ರು ಬಿಡಂಗೆ ಇಲ್ಲ. ಕೊನೆಗೂ ಒಳಗೆ ಏನು ನಡೀತು ಅನ್ನೋದನ್ನ ಆರ್ಯ ನನಗೆ ಹೇಳಲೇ ಇಲ್ಲ. ಆರ್ಯ ನನ್ನ ಬೆಸ್ಟ್ ಫ್ರೆಂಡ್ ಕಣೆ. ಆರ್ಯ ನಂಗೂ ಬೆಸ್ಟ್ ಫ್ರೆಂಡ್ ಪ್ರೀತಿ, ಪ್ಲೀಸ್. ಬಟ್ ಅವನು ನನ್ನ ಬಾಯ್ ಫ್ರೆಂಡ್. ಕಮ್ ಆನ್ ಪ್ರೀತಿ, ಬಾಯ್ ಫ್ರೆಂಡ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಹೂಸ್ ಎ ಬಾಯ್ ಅಷ್ಟೇ. ಒಳಗೇನ್ ನಡೀತು ಅಂತ ರೋಸಿ ನಂಗೆ ಗೊತ್ತು. ಸೋ ವಾಟ್ ಪ್ರೀತಿ, ಕಮ್ ಆನ್, ಗಿವ್ ಮಿ ಅ ಬ್ರೇಕ್. ನೀನ್ ಯಾಕೆ ಅವನ ಬಗ್ಗೆ ಅಷ್ಟೊಂದು ಪೊಸೆಸಿವ್ ಆಗ್ತಿದ್ಯಾ? ಅವನ್ ಬರೀ ನಿನ್ ಬಾಯ್ ಫ್ರೆಂಡಾ ಅಥವಾ ಯು ಲವ್? ನಾವ್ಯಾಕೋ ಸಮುದ್ರದ ಪಕ್ಕ ಹೋಗ್ತಾ ಇರೋ ಅನ್ಸಿಲ್ವಾ? ಹೌದು
ಹೆದ್ರಬೇಡ ಆರ್ಯ, ಕಮಾನ್. ಪ್ರೀತಿ, ಭಯ ಆಗ್ತದೆ. ಇಟ್ಸ್ ಓಕೆ ಆರ್ಯ, ಇಟ್ಸ್ ಓಕೆನಾ? ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಲ್ಲ, ಇದು ಎಲ್ಗೆ ಹೋಗತ್ತೆ? ಸ್ವರ್ಗಕ್ಕೆ. ಇಷ್ಟು ಬೇಗ ಸ್ವರ್ಗಕ್ಕೆ? ಅಯ್ಯೋ, ಇನ್ನು ಏನು ಮಾಡೇ ಇಲ್ವಲ್ರಿ. ಕಮಾನ್ ಆರ್ಯ, ಸ್ವೀಟ್ ಆಗಿ ಏನಾದ್ರೂ ಮಾತಾಡ್ತೀಯಾ ಅಂದ್ರೆ. ಅಲ್ರಿ ಮೇಡಮ್, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಣ್ಣಿದ್ದು ಕೂಡನ್ ಮಾಡಿದಿರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅಲ್ಲ, ಶಟ್ ಅಪ್ ಆರ್ಯ, ಯಾಕೋ ಗೊತ್ತಿಲ್ಲ ಆರ್ಯ, ಸ್ಕೂಲ್ ಬಸ್ ಅಲ್ಲಿ ನಿನ್ನ ನೋಡ್ದಾಗ್ಲಿಂದ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ, ನಿನ್ ಜೊತೆನೆ ಓಡಾಡ್ಬೇಕು ಅನ್ಸುತ್ತೆ. ಫಸ್ಟ್ ಟೈಮ್ ನಂಗೆ ಹೀಗ ಆಗ್ತಿದೆ, ಇನ್ನೇನ್ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ಆರ್ಯ, ಇದು ಪ್ರೀತಿನಾ? ಆರ್ಯ,
ಆ ದೇವರು ಹುಡುಗರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡೇನ್ಲಿ. ಒಂದು ಹುಡುಗಿ ದೊಡ್ಡಕ್ಕೆ ಆದ್ಲು ಅಂದ್ರೆ ಆಕಿಗೆ ಗೊತ್ತಾಕತಿ. ಸಾಲದಕ್ಕೆ ಅವ್ರವ್ವ ಊರ್ ಮಂದಿನೆಲ್ಲ ಕರೆದು ಫಂಕ್ಷನ್ ಮಾಡ್ತಾಳ. ಆದ್ರೆ ಈ ಹುಡುಗರಿಗೆ ಅವ್ರು ದೊಡ್ಡವರಾಗೋದ ಗೊತ್ತಾಗಂಗಿಲ್ಲ. ಅವರಪ್ಪ ಫಂಕ್ಷನ ಮಾಡಂಗಿಲ್ಲ. ಹಿಂಗೆ ಹುಡುಗಿಯರ ಕನ್ಫ್ಯೂಷನ್ಗೆ ಬಿದ್ದು ರಾತ್ರಿಯೆಲ್ಲ ಕನಸ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಹಂಗಾಗಿರ್ತೈತಿ. ಹುಡುಗ ನೀ ದೊಡ್ಡವಾಗಿಲಿ, ನಿಮ್ಮಪ್ಪ ಫಂಕ್ಷನ್ ಮಾಡಂಗಿಲ್ಲ, ನೀನ ನಿನ್ನ ಫಂಕ್ಷನ್ ಮಾಡ್ಕೋ. ಇದ್ರ ಕೆಳಗೆ ನಿಂಗ್ ತುಂಬಾ ಇಷ್ಟ ಆಗಿರೋ ಫ್ರೆಂಡ್ ಹೆಸರು ಬರೀಬೇಕು. ಕಮ್ ಆನ್ ಸ್ವೀಟ್ ಹಾರ್ಟ್. ಅಂದ್ರೆ ಏನ್ ಗೊತ್ತಾ ಆರ್ಯ, ನೀನ್ ತುಂಬಾ ಇನ್ನೋಸೆಂಟ್ ಅಂತ. ನೀನ್ ಈಗೂಡಾನೆ ನಂಗ್ ತುಂಬಾ ಇಷ್ಟ ಆಗಿದ್ದು. ನಮ್ ಅಂಕಲ್ ಆಂಟಿನೂ ಬ್ಯಾಂಗ್ಳೂರ್ನಲ್ಲೇ ಇರೋದು. ನೆಕ್ಸ್ಟ್ ಇಯರ್ ಕಾಲೇಜ್ಗೆ ನಾನು ಬ್ಯಾಂಗ್ಳೂರ್ ಬರೋಣ ಅಂತಿದ್ದೀನಿ. ಆಲ್ ದಿ ಬೆಸ್ಟ್. ಏನಿದು ಏನ್ ಕನ್ಫ್ಯೂಷನ್ ಅಪ್ಪ? ಹೊಡ್ಕೊಳಕ್ಕೆ ಬಾಟ ಶೂ ಬೇಕೋ ಪ್ಯಾರಗಾನ್ ಚಪ್ಪಲಿ ಬೇಕೋ ಅಂತ ಡಿಸೈಡ್ ಮಾಡಕ್ಕೆ ಒಳ್ಳೆ ಕತೆ. ನನ್ನ ಮಕ್ಕಳು ನನ್ನ ಕನ್ಫ್ಯೂಷನ್ ಕಾಣಿಸ್ತಾ ಇದ್ದೀನಿ. ನೀವು ರೆಸಿಗ್ನೇಷನ್ ಕೊಟ್ಬಿಟ್ರೆ ನಮ್ಮ ಪ್ರೋಗ್ರಾಮ್ ನಿಂತು ಹೋಗುತ್ತೆ ಅನ್ಕೊಂಡಿದ್ದೀರಾ? ಡೋಂಟ್ ಬಿ ಎಮೋಷನಲ್ ಫೂಲ್. ನಾನು ಮತ್ತೇನಾದ್ರೂ ಆರ್ಯನ್ ಎಲಿಮಿನೇಟ್ ಮಾಡಿಲ್ಲ ಅಂದಿದ್ರೆ ಪ್ರತಿ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ರಿಯಾಲಿಟಿ ಶೋ ತರ ನಮ್ದು ಒಂದಾಗಿರ್ತಿತ್ತು ಅಷ್ಟೇ. ಜನ ಬೀದಿ ಬೀದಿಲಿ ನಿಂತ್ಕೊಂಡು ನಮ್ಮ ಶೋ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇಲ್ಲಿಂದಲ್ರಿ, ಇಲ್ಲಿಂದ ಯೋಚನೆ ಮಾಡ್ಬೇಕು. ಮಾತಾಡಿದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಅಂತೀರಾ. ಪಬ್ಲಿಕ್ ಸೈಕಾಲಜಿ ಗೊತ್ತೇನ್ರಿ ನಿಮ್ಗೆ? ಒಂದು ರಿಯಾಲಿಟಿ ಶೋ ಹೇಗ್ ವರ್ಕ್ ಆಗುತ್ತೆ ಗೊತ್ತಾ? ಸಿಂಪತಿ, ಸಿಂಪತಿ ಇಸ್ ಆರ್ ಟಿಆರ್ಪಿ. ಈ ನಮ್ಮ ಜನರಿಗೆ ಆರ್ಯನ್ ಮೇಲೆ ಸಿಂಪತಿ ಹುಟ್ಟಿದೆ. ಕಾಲ್ ಇಮ್ ಬ್ಯಾಕ್ ನೌ. ಈಗ ಆರ್ಯನ ನಮ್ಮ ಶೋಕ್ ಕರ್ಕೊಂಬಂದ್ರೆ ನಮ್ಮ ಟಿಆರ್ಪಿ ಎಲ್ಲೋ ಹೋಗುತ್ತೆ, ಯಾರು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ. ಹೋಗಿ ಆರ್ಯನ್ ಮನೆಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನನಗೇನು ಬೇಕಾಗಿಲ್ಲ ಮೇಡಮ್, ನಮ್ಮ ಆರ್ಯ ಗೆಲ್ಬೇಕು, ಒಬ್ಬ ಅಣ್ಣ ತಂಗಿ ಮೇಲಿಟ್ಟರೋ ಪ್ರೀತಿ ಗೆಲ್ಬೇಕು. ಆರ್ಯನ್ನ ಮತ್ತೆ ವಾಪಸ್ ಕರೀನ್ ತಿಳಿದ್ರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್.
ಆದ್ರು ಡಾಕ್ಟರ್ ನಿನ್ನ ಐಸಿಯುನ ಇಟ್ಟಿದ್ರು. ಉಸಿರಾಡ್ತಿದ್ದೆ ಅಷ್ಟೇ. ನಿನಗೆ ಜ್ಞಾನನೂ ಇರಲಿಲ್ಲ, ಅಳ್ತನೂ ಇರಲಿಲ್ಲ. ಒಂದಿನ ಆಯ್ತು, ಎರಡು ದಿನ ಆಯ್ತು, ಹೀಗೆ ದಿನಗಳು ಕಳೀತಾ ಹೋಯ್ತು ಅಷ್ಟೇ. ಯಾವ ಚೇಂಜಸ್ಸು ಕಾಣಲಿಲ್ಲ. ಎಂಟು ದಿನ ಆದ್ಮೇಲೆ ಡಾಕ್ಟ್ರು ಬಂದು ಹೇಳಿದ್ರು, ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್, ಇನ್ನೇನಿದ್ರೂ ಆ ದೇವ್ರಿಗೆ ಬಿಟ್ಟಿದ್ದು. ನಾವು ನಿನಗೆ ಜನ್ಮ ಕೊಟ್ಟಿರ್ಬೋದಮ್ಮ, ಆದರೆ ನಿನ್ನ ಉಸಿರಿಗೆ ಜೀವ ಕೊಟ್ಟೋನು ನಿಮ್ಮಣ್ಣ. ನೋಡು ಯಾರು ಬಂದಿದ್ದಾರೆ. ನನಗೆ ತಂಗಿ ಬಾಪು ಬೇಕು. ಯಾಕೋ ಯಾಕೆ ಡಲ್ಲಾಗಿದೆಯಾ? ಡಲ್ಲಾಗಿರೋ ನಿನ್ನ ಮುಖಕ್ಕೆ ಒಂದು ಸ್ವೀಟ್ ನ್ಯೂಸ್ ಹೇಳ. ನಿನ್ನ ತಾಯಿ ಫೋನ್ ಮಾಡಿದ್ರು, ಚಾನಲಿಂದ ಕಾಲ್ ಬಂದಿತ್ತಂತೆ, ನೀನು ರಿಯಾಲಿಟಿ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದ್ಯಂತೆ. ನೀನು ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಿದ್ಯ ಫೈನಲ್ಸ್ಗೆ. ಕಮಾನ್. ಎಲ್ಲರಿಷ್ಟ ಏನಂದ್ರೆ ಆರ್ಯನಾಗಿರ್ಬೇಕು. We'll be right back.
ಬದಲಾಗಿತ್ತು. ಬೆಂಗಳೂರಿಗೆ ಮೆಟ್ರೋ ಬಂದಿತ್ತು. ಆರ್ಯನಿಗೆ ಸ್ಕೂಲ್ ಮುಗಿದು ಕಾಲೇಜ್ ಶುರುವಾಗಿತ್ತು. ಟೀನೇಜ್ ಹುಡುಗ ಕಾಲೇಜ್ ಹುಡುಗಾದ. ಆರ್ಯ, ಆರ್ಯ, ಸ್ಲ್ಯಾಮ್ ಬುಕ್ನ್ಯಾಗ ಕೊನೆ ಪುಟ ಖಾಲಿ ಯಾಕೈತಂತ ವಿಚಾರ ಮಾಡಕತ್ತೇನ? ನಾನ ಮುದ್ದಾಮ್ ಖಾಲಿ ಇಟ್ಟಿರೋದು ಯಾಕಂದ್ರ ಖಾಲಿ ಇರೋ ಜಾಗದಾಗ ನಿನಗ ಅನಿಸಿದ್ದನ್ನ ಬೇಕಾದ ಬರ್ಕೋಬಹುದು ಅಂತ. ಆರ್ಯ, ಅಕ್ಕಿ ಬೇಕು, ಇಕ್ಕಿ ಬೇಕು, ಮತ್ತೊಬ್ಬ ಅಕ್ಕಿ ಬೇಕು ಅಂತ ಮೂರೊಳಗ ಚಾಯ್ಸ್ ಮಾಡಕತ್ತೇನ? ಲೇ ತಮ್ಮ, ಇದು ಟೀನೇಜ್ಲೇ ಹಿಂಗ ನಾ ಫಿಕ್ಸ್ ಆಗಿ ಫೋಕಸ್ ಆದದಕ್ಕ ಎರಡು ಮಕ್ಕಳು ಆಗಿಬಿಟ್ಟು. ಈ ಟೀನೇಜ್ ಅನ್ನೋದು ಸಾವು ಬದುಕಿನ ನಡಬಾರಕ ಬಂದು ಹೋಗೋ ಒಂದು ಸಣ್ಣ ಸೈಕಲ್ ಗ್ಯಾಪ್ ಇದ್ದಂಗ. ಮುಂಜು ಮುಂಜಾನೆ ಹುಲ್ಲಿನ ಮೇಲೆ ಕುಂತ ಮಂಜನಿ ಹಂಗ ಪಳ 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 ಅಂತ ಹೊಳಿತಿರ್ತದೋ ಹಂಗ ಟೀನೇಜಿಗೂ ಒಂದು ಹೊಳಪೈದಪ್ಪ. ಆದ್ರ ಬಾಳ ಹೊತ್ತು ಉಳೆಂಗಿಲ್ಲ. ಬಂದ ನೋಡು ಆ ನಮ್ಮಪ್ಪ ಸೂರ್ಯ ಕರಿಗೆ ಹೋಗಿಬಿಡ್ತೈತಿ. ನಾನು ಆ ದೇವ್ರ ಹತ್ರ ಕಿಳ್ಕೊಂಡೆ ಒಂದು 10 ನಿಮಿಷ ಬೇಡ, ಒಂದು 10 ಸೆಕೆಂಡ್ ಆದ್ರೂ ಆ ಟೀನೇಜಿಗೆ ಅವಕಾಶ ಮಾಡಿಕೊಡು ಅಂತ. ಅವನಾಪ್ ನಾವು ಒಪ್ಪಿಕೊಳ್ಳೇ ಇಲ್ಲ. ನೋಡಾರ್ಯ, ಈ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಇದ್ರ ಅರ್ಥ ನಿನಗೆ ಏನಾರ ಗೊತ್ತೈತೇನಲ್ಲಿ? ಒಂದು ವಯಸ್ಸಿಗೆ ಬಂದ ಹುಡುಗ ವಯಸ್ಸಿಗೆ ಬಂದ ಹುಡುಗಿನ ಫ್ರೆಂಡು ಅಂತ ಮಾಡ್ಕೊಂಡ ಅಂತಂದ್ರೆ ಅದ ಗರ್ಲ್ ಫ್ರೆಂಡು ಅಂತ ಅದ್ರ ಅರ್ಥ. ಬಿಸಿಲಾಗ ಒಂದು ಹುಡುಗ ಹೊಂಟಿದ್ದಾಗ ದಾರ್ಯಾಗ ಒಂದು ಸುಂದರವಾದ ಹುಡುಗಿ ಎರಿಗೆ ಬಂತಪ್ಪ ಅಂತಂದ್ರೆ ಅವನಿಗೊಂದು ಗ್ಲುಕೋಸ್ ಏರಿಸ್ದಂಗ ಪವರ್ಫುಲ್ ಎನರ್ಜಿ. ಮತ್ತು ನೀ ಹಂಗ ಖಾಯಂ ಬೆನ್ನ ಹತ್ತಿ ಹಾದಿ ಅದೇನು ಫುಲ್ ಮಿಲ್ಸ? ನಾ ಹಿಂಗೆ ಬೆನ್ನ ಹತ್ತಿ ಹೋಗಿ ಗಂಡ ಹಿಂಡಿ ಆಟ ಆಡಿ ಫಿಕ್ಸ್ ಆಗಿ ಫೋಕಸ್ ಆದದಕ್ಕೆ ನನಗೆ ಎರಡು ಮಕ್ಕಳು ಆಗಿಬಿಟ್ಟು ಹಂಗ. ಹಾಯ್ ಆರ್ಯ. ಎಸ್, ಹಾಯ್. ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಸೆಕೆಂಡ್? ಮೂರು ಗಡಿಗೆ ಮೂನ್ ಲೈಟು, ನಾಲ್ಕು ಗಡಿಗೆ ಸನ್ಲೈಟು. ಆ ಬ್ರಹ್ಮ ಪುರುಷ ತಗೊಂಡು ಎರಕ ಒಯ್ದು ಸೃಷ್ಟಿ ಮಾಡ್ದಂಗೆ ಆಗೈತಿ.
ಲೇ ತಮ್ಮ ಆರ್ಯ ಹೊಸ ಗರ್ಲ್ ಫ್ರೆಂಡು ಹುಷಾರಿ ಪಿಕ್ಸ್ ಆಗಿ ಕೂಕ ಸಾದಿ ಏ ದೇವ್ರೇ ಬಾಲಿಂಗ್ ನಾ ಮಾಡ್ತೀನಿ ಬ್ಯಾಟಿಂಗ್ ನೀ ಮಾಡು ಸೂತ್ರ ಮತ್ತೆ ನಾನು ವಾಪಸ್ ಟೀನೇಜಿಗೆ ನೀನಾ ಕಳಿಸ್ಬೇಕು Georgia, will you be my girlfriend? Yes, thank you. Start sound. Rolling, sir. Start camera. Running. Action. ಅವರಿಬ್ರು ಕೈಯಲ್ಲಿ ಕೈ ಹಿಡ್ಕೊಂಡು ಹತ್ರ ಬಂದು ಹೆಂಗೆ ಐಸ್ ಕ್ರೀಮ್ ನೆಕ್ತಾರೆ ನೋಡಿ ಡೈರೆಕ್ಟರ್ ಸರ್. ಏಯ್ ಥೂ ಡಬ್ಬಾ ನನ್ನ ಮಗನೇ, ಯಾವಾಗ್ಲೂ ಈ ಟೀನೇಜ್ ಹುಡುಗ ಹುಡುಗಿರನ್ನ ನಿನ್ನ ಕೆಟ್ಟ 90 degree ಆಂಗಲ್ ಇಂದ ನೋಡಬಾರ್ದು ಕಣ್ಲೆ. ಏ ಕ್ರೇನ್ ಆಪರೇಟರ್ ಎತ್ತಮ್ಮ. ಏನ ಸರ್? ಕ್ರೇನ್ ಆರ್ಮಿ ಎತ್ತೋ. ನೋಡಿದ್ರ ಪಾಪ ಅಮಾಯಕರು, ಅವ್ರ ಐಸ್ ಕ್ರೀಮು ಅವ್ರ ನೆಕ್ಕಂತವ್ರೆ. ಏ ಥ್ಯಾಂಕ್ ಯು ಅಂಡ್ ಪ್ಯಾಕಪ್. Oh,